ನಮಸ್ಕಾರ. ಸಮಸ್ತ ಆಯುಷ್ ವಾಹಿನಿಯ ವೀಕ್ಷಕನಿಗೆ ವರ್ಧನ್ ಐವಿಎಫ್ ಸೆಂಟರ್ ಅರ್ಪಿಸುವ ಸಂತಾನ ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಶಶಿಕಲಾ. ವೀಕ್ಷಕರೇ, ಈ ಒಂದು ಕಾರ್ಯ ಶಾಪವೂ ಅಲ್ಲ, ಸಮಸ್ಯೆಯೂ ಅಲ್ಲ, ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಒಂದು ಉತ್ತಮವಾದಂತಹ ಆರೋಗ್ಯಕರವಾದಂತಹ ಸುಂದರವಾದಂತಹ ಮಗುವನ್ನು ಪಡೆಯಬಹುದು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸಿಕೊಡುವಂತಹ ವಿಶೇಷವಾದ ವೇದಿಕೆ ಇದಾಗಿದೆ. ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಅನೇಕರು ತಮಗೆ ಎಷ್ಟೇ ಒಂದು ಪ್ರಯತ್ನ ಪಟ್ಟರು ಕೂಡ ಮಕ್ಕಳಾಗ್ತಾ ಇಲ್ಲ, ಮದುವೆಯಾಗಿ 5 ವರ್ಷ ಆಗಿದೆ, 10 ವರ್ಷ ಆಗಿದೆ, ಆದ್ರೂ ಕೂಡ ನಮ್ಗೆ ಮಕ್ಕಳಾಗ್ತಿಲ್ಲ ಅನ್ನೋ ಒಂದು ಸಮಸ್ಯೆ ಕಾಡ್ತಾನೆ ಇದೆ. ಅದು ಯಾವ ಕಾರಣಕ್ಕೆ? ಇನ್ನು ಹೆಣ್ಮಕ್ಳ ವಿಚಾರಕ್ಕೆ ಬಂದಾಗ, ಒಂದು ತಿಂಗಳ ಋತುಚಕ್ರ ಕ್ರಮಬದ್ಧವಾಗಿ ಸರಿಯಾಗಿದ್ದಾಗ ಆಕೆ ಆರೋಗ್ಯವಾಗಿರ್ತಾಳೆ. ಯಾವಾಗ ಋತುಚಕ್ರದಲ್ಲಿ ಏರುಪೇರು ಪ್ರಾರಂಭವಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಅಂತ ಸಂದರ್ಭದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತೆ, ಹಾಗೆ ಬಂಜೆತನಕ್ಕೂ ಕೂಡ ಕಾರಣವಾಗುತ್ತೆ. ಹಾಗಾದ್ರೆ ಬಂಜೆತನ ಅಂತ ಬಂದಾಗ ಹೆಣ್ಮಕ್ಳನ್ನ ಮಾತ್ರ ಯಾಕೆ ದೂಷಣೆ ಮಾಡ್ಬೇಕು? ಗಂಡು ಮಕ್ಕಳಲ್ಲೂ ಕೂಡ ಈ ಒಂದು ಬಂಜೆತನ ಕಾಡ್ಬೋದಲ್ವಾ? ಖಂಡಿತವಾಗ್ಲೂ. ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ನೀಡ್ತಾರೆ ನಮ್ಮೊಂದಿಗಿದ್ದಾರೆ ವರ್ಧನ್ ಐವಿಎಫ್ ಸೆಂಟರ್ನ ಕೌನ್ಸಿಲರ್ ಹಾಗೂ ಸಿಇಒ ಆದಂತಹ ವೈಭವಿ ಮೇಡಮ್. ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಏನು ವೀಕ್ಷಕರೇ, ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಹಾಗೆ PCOD ಸಮಸ್ಯೆ ಯಾಕಾಗುತ್ತೆ, PCOD ಸಮಸ್ಯೆ ಬಂದಾಗ ಏನೆಲ್ಲ ಮಾಡ್ಬೇಕು, ಯಾವ ರೀತಿಯಾದ ಚಿಕಿತ್ಸೆ ಇದೆ, ಎಲ್ಲದರ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸಿಕೊಡ್ಲಿಕ್ಕೆ ನಮ್ಮೊಂದಿಗಿದ್ದಾರೆ ವರ್ಧನ್ ಐವಿಎಫ್ ಸೆಂಟರ್ನ ಡಾಕ್ಟರ್ ಆದಂತಹ ಡಾಕ್ಟರ್ ಸವಿತಾ ಅವರು. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೀಕ್ಷಕರೇ, ಇದು ನಿರಪ್ರಸರ ಕಾರ್ಯಕ್ರಮ, ನಿಮಗಾಗಿ ನಡೆಸ್ತಾ ಇರುವಂತಹ ಕಾರ್ಯಕ್ರಮ. ದಯವಿಟ್ಟು ನಿಮಗೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಮಕ್ಕಳಾಗ್ತಿಲ್ಲ, ಮದುವೆಯಾಗಿ 5 ವರ್ಷ ಆಗಿದೆ, 10 ವರ್ಷ ಆಗಿದೆ, ತುಂಬಾ ಆತಂಕದಲ್ಲಿದ್ದೀವಿ, ನಮಗೂ ಕೂಡ ಒಂದು ಮಗು ಬೇಕು, ನಮ್ಗೆ ಈ ರೀತಿಯಾದ ಸಮಸ್ಯೆ ಇದೆ. ಖಂಡಿತವಾಗ್ಲೂ ಯಾವುದೇ ರೀತಿಯ ಸಮಸ್ಯೆಗಳಿದ್ರು, ಪ್ರಶ್ನೆಗಳಿದ್ರು, ಯಾವುದೇ ರೀತಿಯ ಮುಜುಗರ ಇಲ್ಲದೆ ಪುರುಷರಾಗ್ಲಿ ಅಥವಾ ಮಹಿಳೆಯರಾಗ್ಲಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆ ಮಾಡಬಹುದು. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ನಿಮಗಾಗಿ ನಡೆಸ್ತಾ ಇರುವಂತಹ ಕಾರ್ಯಕ್ರಮ ಆಗಿರೋದ್ರಿಂದ ನಿಮ್ಮ ಒಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನ ಡಾಕ್ಟರ್ ಇಂದ ಪಡ್ಕೊಂಡಾಗ ನಿಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಅನ್ನೋದು ಉಂಟಾಗುತ್ತೆ. ಹಾಗಾಗಿ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆ ಮಾಡುವ ಮುಖಾಂತರ ಪ್ರಶ್ನೆಯನ್ನ ಕೇಳಬಹುದು. ಏನೋ ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. 080 ಇಂದ ಸ್ಟಾರ್ಟ್ ಆಗ್ತಕ್ಕಂತ ನಂಬರ್ಗೆ ಕರೆಯನ್ನ ಮಾಡಿದ್ರೆ ನೇರವಾಗಿ ನಿಮ್ಮ ಒಂದು ಪ್ರಶ್ನೆಯನ್ನ ಕೇಳಬಹುದಾಗಿದೆ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಪ್ರಾರಂಭದಲ್ಲಿ ತಿಳಿಸಿದಾಗೆ ಹೆಣ್ಮಕ್ಳು ಋತುಚಕ್ರ ಅಂತ ಬಂದಾಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಇದು ಒಂದು ಮೇಲ್ಮಟ್ಟ ಅಂತಲೇ ಹೇಳ್ಬೋದು. ಒಂದು ವೇಳೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಬಂದಾಗ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು? ಈಗ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಥವಾ ಋತುಚಕ್ರ ಏನಿದೆ ಅಲ್ಲ, ಈ ಹೆಣ್ಮಕ್ಳಲ್ಲಿ 28-35 ದಿನದೊಳಗಡೆ ಅದು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಕ್ಟ್ಲಿ 28 ಡೇಸ್ ಕೆಲವೊಬ್ರಲ್ಲಿ ಆಗುತ್ತೆ, ಕೆಲವೊಬ್ರಿಗೆ 28 ಡೇಸ್ ಆಗಲ್ಲ, ಡೇ 26 ಆಗ್ಬೋದು, ಡೇ 35 ಆಗ್ಬೋದು. ಈ ಥರ ದಿಸ್ ಇಸ್ ನಾರ್ಮಲ್, ಇದು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ 35 ದಿನದಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಋತುಚಕ್ರ, 2 ತಿಂಗಳು, 3 ತಿಂಗಳು, 4 ತಿಂಗಳಾದರೂ ಪೀರಿಯಡ್ಸ್ ಬರೋದಿಲ್ಲ, ಅಥವಾ ತುಂಬ ಬೇಗನೆ ಆಗ್ತಾ ಇರುತ್ತೆ, 20 ದಿನಕ್ಕೆ 15 ದಿನಕ್ಕೇನೆ ಅವ್ರಿಗೆ ಪೀರಿಯಡ್ಸ್ ಬರ್ತಾ ಇರುತ್ತೆ. ಇದು ನಾರ್ಮಲ್ ಅಲ್ಲ, ಇದು ಅಬ್ನಾರ್ಮಲ್. ಯಾಕೆ ಇದು ಅಬ್ನಾರ್ಮಲ್ ಅಂದರೆ, ತಿಂಗಳ ತಿಂಗಳ ಅಂಡಾಶಯದಿಂದ ಮೊಟ್ಟೆ ಉತ್ಪಾದನೆ ಆಗಬೇಕು. ಅದು ಉತ್ಪತ್ತಿ ಆದಾಗ ಅದು ಕೆಲವೊಂದು ಹಾರ್ಮೋನ್ಸ್ನ ಬಿಡುಗಡೆ ಮಾಡುತ್ತೆ. ಆ ಹಾರ್ಮೋನ್ಸ್ ಬಿಡುಗಡೆ ಆಗದೇ ಇದ್ದ ಪಕ್ಷದಲ್ಲಿ ಅದು ಮೊಟ್ಟೆ ಬಿಡುಗಡೆ ಆಗೋದಿಲ್ಲ, ಅವ್ರಿಗೆ ಋತುಚಕ್ರ ಸರಿಯಾಗಿ ತಿಂಗಳ ತಿಂಗಳ ಬರೋದಿಲ್ಲ. ಒಂದು ಸಮಸ್ಯೆ ಅಂದರೆ PCOD ಅಂತ ಏನು ಹೇಳ್ತೀವಲ್ಲ, ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್, ಅದು ಕಾರಣ ಆಗಿರ್ಬೋದು. ಇನ್ನೂ ಒಂದಂದರೆ, ನಮ್ಮ ಗಂಟಲಲ್ಲಿ ಥೈರಾಯ್ಡ್ ಗ್ರಂಥಿ ಅಂತ ಇರುತ್ತೆ, ಆ ಥೈರಾಯ್ಡ್ ಹಾರ್ಮೋನ್ ಸೆಕ್ರೀಷನಲ್ಲಿ ಏರುಪೇರು ಆದಾಗ ಆವಾಗಲೇ ಕೂಡ ಈ ಋತುಚಕ್ರದ ಸಮಸ್ಯೆ ನಿಮಗೆ ಕಾಡ್ಬಹುದು. ಇನ್ನು ಒಂದು ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಅಂತಲೂ ಮಾಡಿ ನೋಡ್ತೀವಿ, ಅದು ಬ್ರೈನಲ್ಲಿ ಹಾರ್ಮೋನ್ ಸೆಕ್ರೀಟ್ ಆಗೋದು. ಈಗ ತುಂಬ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಜಾಸ್ತಿ ಇದ್ದಾಗಲೂ ಕೂಡ ನಿಮಗೆ ಋತುಚಕ್ರ ಸರಿಯಾಗಿ ಆಗದೇ ಇರಬಹುದು. ಸೊ ಈಗ ಋತುಚಕ್ರ ಸರಿಯಾಗಿ ಆಗ್ತಾ ಇಲ್ಲ ಅಂದಾಗ ಏನು ಸಮಸ್ಯೆ ಆಗುತ್ತೆ, ಬಂಜೆತನಕ್ಕೆ ಹೇಗೆ ಕಾರಣ ಆಗುತ್ತೆ ಅಂತ ಕೇಳೋದಾದರೆ, ಋತುಚಕ್ರ ಸರಿಯಾಗಿ ಆಗ್ತಾ ಇಲ್ಲ ಅಂದ ಪಕ್ಷದಲ್ಲಿ ನಿಮಗೆ ತಿಂಗಳು ತಿಂಗಳು ಮೊಟ್ಟೆ ಬಿಡುಗಡೆ ಆಗ್ತಾ ಇರೋದಿಲ್ಲ. ತಿಂಗಳು ತಿಂಗಳು ಈಗ ಪ್ರೆಗ್ನೆಂಟ್ ಆಗೋದಕ್ಕೆ ಏನು ಬೇಕು ನಮಗೆ, ಒಂದು ಒಳ್ಳೆಯ ಮೊಟ್ಟೆ ಬೇಕು, ಒಂದು ಒಳ್ಳೆಯ ಸ್ಪರ್ಮ್ ಬೇಕು. ಸೊ ನಿಮಗೆ ತಿಂಗಳು ತಿಂಗಳು ಮೊಟ್ಟೆನೇ ಬಿಡುಗಡೆ ಆಗದೆ ಇದ್ದ ಪಕ್ಷದಲ್ಲಿ ನೀವು ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ರೆ ಪ್ರೆಗ್ನೆನ್ಸಿ ಆಗೋದು ತುಂಬ ಕಷ್ಟ ಆಗುತ್ತೆ. ಕೇಳಿಸ್ಕೊಂಡಿಲ್ಲ ವೀಕ್ಷಕರೇ, ಖಂಡಿತವಾಗ್ಲೂ ಹೌದು. ಹೆಣ್ಮಕ್ಳಲ್ಲಿ ಋತುಚಕ್ರ ಕ್ರಮಬದ್ಧವಾಗಿದ್ದಾಗ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗುವುದಿಲ್ಲ. ಯಾವಾಗ ಏರುಪೇರು ಅನ್ನೋದು ಪ್ರಾರಂಭವಾಗುತ್ತೋ ನಾನಾ ರೀತಿಯ ಸಮಸ್ಯೆಗಳನ್ನ ಹೆಣ್ಮಕ್ಳು ಎದುರಿಸಬೇಕಾಗುತ್ತೆ. ಇನ್ನು ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ಅದಕ್ಕೊಂದ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆಯನ್ನ ಮಾಡಬಹುದಾಗಿದೆ. ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. 080 ಅಂತ ಸ್ಟಾರ್ಟ್ ಆಗ್ತಕ್ಕಂಥ ನಂಬರ್ಗೆ ಕರೆಯನ್ನ ಮಾಡಿದ್ರೆ ನೇರವಾಗಿ ನಿಮ್ಮ ಒಂದು ಪ್ರಶ್ನೆಯನ್ನ ಕೇಳಬಹುದಾಗಿದೆ. ಅಲ್ಲದೆ ವೈಭವಿ ಮೇಡಮ್, ನೀವೊಬ್ರು ಕೌನ್ಸಿಲರ್ ಕೂಡ, ಇವಾಗ ದಂಪತಿಗಳು ನಿಮ್ಮ ಬಳಿ ಬಂದಾಗ ಹೊಸದಾಗಿ ಮದುವೆ ಆಗಿರ್ತಾರೆ, ಅಬ್ಬಬ್ಬಾ ಅಂದ್ರೆ ಏನೊಂದು 1.5 ವರ್ಷ ಆಗಿರುತ್ತೆ, ಟ್ರೈ ಮಾಡ್ತಾ ಇದೀವಿ, ಮಕ್ಕಳು ಆಗ್ತಿಲ್ಲ, ನಾವು ಈ ಒಂದು IVF ತೆಗೆದುಕೊಳ್ಬಹುದಾ ಅಂದಾಗ, ಅಷ್ಟು ಅತಿಯಾದ ಶೀಘ್ರದಲ್ಲಿ IVF ಅಗತ್ಯ ಇರುತ್ತ? ಈ IVF ಅನ್ನೋದು ಯಾವುದೇ ಆದಂತಹ ಪ್ರಿಡಿಕ್ಟ್ ಮಾಡುವಂತದ್ದು ಅಲ್ಲ, ಒಬ್ಬೊಬ್ಬರಿಗೆ ಟೈಮ್ ತಗೊಳತ್ತೆ, ಒಬ್ಬೊಬ್ಬರಿಗೆ ಟೈಮ್ ತಗೊಳ್ಳೋದಿಲ್ಲ.
ಮಗು ಆಗ್ಲಾರ್ದೆ ಇರ್ಲಿಕ್ಕೆ ಸಾಕಷ್ಟು ಕಾರಣಗಳಿದಾವೆ, ಒಂದೇ ಕಾರಣ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಈ ಕಾರಣಗಳನ್ನ ತಿಳ್ಕೊಂಡು ರೂಟ್ ಕಾಸ್ ತಿಳ್ಕೊಂಡು ಅದನ್ನ ಡಯಾಗ್ನೋಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಪರಿಹಾರ ಸಿಗೋದು ದಿಷ್ಟೆಯಲ್ಲಿ ನಾವಿರುತ್ತೀವಿ. ಲೈಕ್ ವರದಾನ ವರ ಕೊಡೋದು ಒಂದೇ ಅಲ್ಲ, ಈಗ ಅದಕ್ಕೆ ಇನ್ನೊಂದು ನಾವು ಜೋಡಣೆ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ, ಎಕ್ಸ್ಪರ್ಟ್ ಅಂತ. ವರದಾನ ವರ ಕೊಡೋದು ಹಾಗೂ ಎಕ್ಸ್ಪರ್ಟ್. ಈ ಎಕ್ಸ್ಪರ್ಟ್ ಅನ್ನೋದು ಮೀನಿಂಗ್ ಏನು ಅಂತಂದ್ರೆ, ಇಲ್ಲಿ ಎಕ್ಸ್ಪರ್ಟ್ ಆದಂತ ಡಾಕ್ಟರ್ ಇದ್ದಾರೆ. ಈ ಎಕ್ಸ್ಪರ್ಟ್ ಡಾಕ್ಟರ್ ಏನಿದ್ದಾರೆ ಅಂತಂದ್ರೆ ಸಾಕಷ್ಟು ಕಾರಣಗಳಿರುತ್ತೆ ನೋಡಿ. ಸಮಸ್ಯೆ ಬಂದ ಮೇಲೆ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಸುಮ್ಮನೆ ಕೊಡೋದಲ್ಲ, ಆ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದು ಇರುತ್ತಲ್ಲ, ಆ ಪರಿಹಾರದ ದಿಸೆಯಲ್ಲಿ ನಮ್ಮ ಡಾಕ್ಟರ್ ಕೆಲಸ ಮಾಡ್ತಿರ್ತಾರೆ. ಸೊ ಈಗಾಗಲೇ ನಾವು ಹೇಳ್ದಂಗೆ ಮದುವೆಯಾಗಿ 2 ಅಥವಾ 3 ಅಥವಾ 5 ವರ್ಷದಲ್ಲಿ ನಿಮಗೆ ಮಗು ಆದರೆ ನಮಗೆ ಅಂಥ ದೊಡ್ಡ ಅಚೀವ್ಮೆಂಟ್ ಅನ್ಸಲ್ಲ. ನೀವು ಮದುವೆಯಾಗಿ ನೀವು 10 ವರ್ಷ 15 ವರ್ಷ 20 ವರ್ಷ ಆದ್ಮೇಲೆ ನಮ್ಗೆ ಅದು ಚಾಲೆಂಜಿಂಗ್ ತಗೊಂಡು ನಾವು ಮಗು ಆಗೋ ಹಾಗೆ ಮಾಡ್ತೀವಲ್ಲ, ಅದು ನಮ್ಗೆ ತುಂಬಾ ಖುಷಿಯಾಗಿ ಕೊಡುತ್ತೆ. ಎಲ್ಲೆಲ್ಲೋ ಓಡಾಡಿ ದುಡ್ಡು ಕಳ್ಕೊಂಡು ಎಮೋಷನಲ್ ಕಳ್ಕೊಂಡು ಫೀಲಿಂಗ್ಸ್ ನಿಂದ ಬಂದು ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟು ನಮ್ಮಲ್ಲಿ ಮಗು ಮಾಡ್ಕೊಂಡು ಹೋಗ್ತಾರಲ್ಲ, ಆ ಖುಷಿ ಬೇರೆನೆ ಇರುತ್ತೆ. ಸೊ ಅದು ಆ ನಿಟ್ಟಿನಲ್ಲಿ ನಮ್ಮ ಎಕ್ಸ್ಪರ್ಟ್ ಟೀಮ್ ಕೆಲಸ ಮಾಡುತ್ತೆ. ಈ ಎಕ್ಸ್ಪರ್ಟ್ ಅನ್ನೋದು ನಾಟ್ ಓನ್ಲಿ ಕ್ವಾಲಿಫಿಕೇಶನ್, ಎಕ್ಸ್ಪರ್ಟ್ ಅನ್ನೋದು ಒಂದು ಟೆಕ್ನಿಕ್ ಇರುತ್ತೆ, ಸ್ಕಿಲ್ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ, ಪ್ರಾಬ್ಲಮ್ನ ರೂಟ್ ಕಾಸ್ನ ಅರ್ಥ ಮಾಡ್ಕೊಳ್ಳೋ ರೀತಿ ನೀತಿ ಇರುತ್ತೆ, ಆ ಟೀಮು ನಮ್ಮಲ್ಲಿ ಇದೆ. ಸೊ ನಮ್ಮದು ಬ್ರಾಂಚ್ ಇರೋದು ಒಂದು ಬಾನಸ್ವಾಡಿ ಹಾಗೂ ರಾಜಾಜಿನಗರಲ್ಲಿ. ಈಗ ಆಯುಷ್ ಟಿವಿಯಿಂದ ಸುಮಾರು ಪೇಷಂಟು ಬರ್ತಾ ಇದ್ದಾರೆ, ಬಂದ್ಬಿಟ್ಟು ಮಗು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನಾವು ಬರೀ ಟಿವಿ ನೋಡ್ಕೊಂಡ್ಬಿಟ್ಟೆ ನಾವು ಇಂಪ್ರೆಸ್ ಆಗಿದ್ವಿ, ಬಟ್ ಇಲ್ಲಿ ಬಂದ್ಬಿಟ್ಟು ನಾವು ನಿಜವಾಗ್ಲೂ ತುಂಬ ಸಂತೋಷವಾಗಿದ್ದೀವಿ ಅಂತ. ಯಾಕೆಂದ್ರೆ ನಾವು ಬರೀ ನಾವು ಫೋನ್ ಮಾಡಿ ನಿಮ್ಮ ಪ್ರಾಬ್ಲಮ್ನ ತಿಳ್ಕೊಂಡು ಹೀಗೆ ಹಾಗೆ ಅಂತ ನಾವು ಇಲ್ಲಿಗೆ ಮುಗಿಸೋದಿಲ್ಲ. ನೀವು ಬಂದು ಲೈಕ್ ನೀವು ಹೇಗೆ ಬರ್ತೀರಾ, ಟ್ರೈನಿಗೆ ಬರ್ತಿರೋ ಅಥವಾ ಬಸ್ಸಿಗೆ ಬರ್ತಿರೋ, ಪ್ರತಿಯೊಂದು ರೆಕಾರ್ಡ್ ಮಾಡ್ಕೊಳ್ತೀವಿ. ನೀವು ಬಸ್ಸಿಗೆ ಬಂದರೆ ಈ ಪ್ಲಾಟ್ಫಾರ್ಮ್ಗೆ ಹೋಗಿ ಈ ಬಸ್ ನಂಬರ್ನ ಹತ್ತಿ ಇಲ್ಲಿ ಬನ್ನಿ, ಹೀಗೆ ಮಾಡಿ, ನೀವು ಟಿಫನ್ ಮಾಡಿ, ನಿಮಗೆ ರೂಮ್ ಕೊಡ್ತೀವಿ, ಪ್ರತಿಯೊಂದು ಹೇಗಿರುತ್ತೆ ಅಂದರೆ ನಿಮ್ಮದೊಂದು ಕಂಫರ್ಟ್ ಫೀಲಿಂಗ್ ಇರುತ್ತೆ. ಸೊ ನಾವು ಏನಂತಂದ್ರೆ ಯಾವುದೋ ಒಂದು ನೆಂಟರು ಮನೆಗೆ ಹೋಗಿದ್ದೀವಿ, ನಾವು ಯಾವುದೇ ಹಾಸ್ಪಿಟಲ್ಗೆ ಹೋಗಿಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಆಟೋಮೆಟಿಕ್ಲಿ ಏನಾಗ್ಬಿಡ್ತಾರೆ ಅಂದ್ರೆ ಎಸ್ ನಾವು ಇಲ್ಲಿ ಕಂಫರ್ಟ್ ಆಗಿದ್ದೀವಿ ಅನ್ನೋ ಒಂದು ಫಸ್ಟ್ ಫೀಲಿಂಗ್ ಬರುತ್ತೆ. ಆಮೇಲೆ ನಮ್ಗೆ ಏನಂದ್ರೆ ಡಾಕ್ಟರ್ನ ಮೀಟ್ ಆದ್ಮೇಲೆ ಅವ್ರು ಎಷ್ಟೊಂದು ಸಮಸ್ಯೆಗಳು ಇಟ್ಕೊಂಡು ಬಂದಿರ್ತಾರೆ. ಕೆಲವೊಂದು ಪೇಷೆಂಟಿಗೆ ಅವ್ರ ಸಮಸ್ಯೆ ಏನಂತ ಗೊತ್ತಿರುತ್ತೆ, ಕೆಲವೊಂದು ಪೇಷೆಂಟಿಗೆ ನಮ್ಗೆಲ್ಲ ಚೆನ್ನಾಗಿದೆ ಆದ್ರೂ ಮಗು ಆಗ್ತಾ ಇಲ್ಲ ಅಂತ ಹೇಳ್ತಿರುತ್ತೆ. ಅಂತ ನಾವು ಪೇಷೆಂಟ್ಗೆ ಎಲ್ಲಾ ರೀತಿಯಿಂದನೂ ಡಯಾಗ್ನೋಸ್ ಮಾಡಬೇಕಾಗತ್ತೆ. ಅವ್ರು ತಗೊಂಡಿರುವಂತಹ ಮೆಡಿಸಿನ್ಸ್ ಆಗಿರ್ಬೋದು, ರಕ್ತ ಪರೀಕ್ಷೆ ಆಗಿರ್ಬೋದು, ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು, ಮೊದಲು ಏನು ತಗೊಳ್ತಾ ಇದ್ರು, ಅದರಿಂದ ಅವ್ರಿಗೆ ಏನು ರೆಸ್ಪಾನ್ಸ್ ಆಗಿದೆ, ನಾವು ಏನು ಪ್ರೋಟೋಕಾಲ್ ಚೇಂಜ್ ಮಾಡಬೇಕಾಗಿದೆ, ಇದೆಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಸೊ ಕೆಲವು ಏನಾಗ್ಬಿಡುತ್ತೆ ಅಂದರೆ ರಿಸಲ್ಟು 3-4 ಮಂತ್ಸಲ್ಲೇ ರಿಸಲ್ಟ್ ಬರ್ಬೋದು, ಕೆಲವೊಂದು 1 ವರ್ಷದಲ್ಲಿ ಬರ್ಬೋದು, ಕೆಲವೊಂದು 2 ವರ್ಷ ಆಗ್ಬೋದು, ಕೆಲವೊಂದು ಸತತವಾಗಿ 3-4 IVF ಸೈಕಲ್ ಆಗ್ಬೋದು. ಒಟ್ಟಾರೆಯಾಗಿ ರಿಸಲ್ಟ್ ಬರೋ ಹಾಗೆ ಮಾಡೋದೇ ನಮ್ಮ ಉದ್ದೇಶ ಆಗಿದೆ, ನಮ್ಮ ಎಕ್ಸ್ಪರ್ಟ್ ಟೀಮ್ ಆಗಿದೆ, ನಮ್ಮ ವರದಾನದ ಉದ್ದೇಶ ಕೂಡ ಇದೇ ಆಗಿದೆ ಅಂತ ಈ ಸಮಯದಲ್ಲಿ ಹೇಳ್ಬೋದಾಗಿದೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಎಷ್ಟು ಅತ್ಯುತ್ತಮವಾಗಿ ತಿಳಿಸ್ಕೊಟ್ರದ. ಖಂಡಿತವಾಗ್ಲೂ ಹೌದು, ನೀವೆಷ್ಟೇ ದೂರದ ಊರಿನಿಂದ ಬರ್ತಾ ಇದ್ರು ಕೂಡ ಎಲ್ಲಿಂದ ಬರ್ತಾ ಇದ್ರಾ, ಹೇಗ್ ಬರ್ತಾ ಇದ್ರಾ, ಎಲ್ಲಾನು ಕೂಡ ತಿಳ್ಕೊಳ್ತಾರೆ. ಏನಂತಾರ ನಿಮ್ಗೆ ಒಂದು ರೀತಿಯಾಗಿ ಹೇಳೋದಾದ್ರೆ, ಹೌದು ನಾವು ಯಾವ್ದೋ ಒಂದು ಫ್ರೆಂಡ್ ಮನೆಗೋ ಅಥವಾ ಫ್ಯಾಮಿಲಿ ಮನೆಗೋ ಬಂದಿದೀವಿ ಅನ್ನೋ ರೀತಿ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಈ ಒಂದು ವರ್ಧನ್ ಐವಿಎಫ್ ಸೆಂಟರ್ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಎಲ್ಲಾ ಚಿಕಿತ್ಸೆ ಕೂಡ ಒಂದು ರೀತಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇವಾಗ ನಿಮ್ಗೆ ಒಂದು ಸಮಸ್ಯೆ ಇದೆ, ಹೊಟ್ಟೆಲಿ ಏನೋ ಒಂದು ಸಮಸ್ಯೆ ಆಗ್ತಿದೆ ಅಂದಾಗ ಅದನ್ನ ಒಂದು ಸ್ಕ್ಯಾನಿಂಗ್ ಮಾಡುವಾಗ ನಿಮಗೆ ತೋರಿಸ್ತಾರೆ ಕೂಡ, ನೋಡಿ ಈ ರೀತಿಯಾಗಿದೆ ನಿಮ್ಮ ಗರ್ಭಕೋಶದಲ್ಲಿ, ಈ ರೀತಿ ಗಡ್ಡೆ ಇದೆ, ಈ ರೀತಿ ಗುಳ್ಳೆಗಳಿದೆ, ಎಲ್ಲವೂ ಕೂಡ ಟ್ರಾನ್ಸ್ಪರೆಂಟ್ ಮುಖಾಂತರ ನಡೆಯೋದ್ರಿಂದ ನೀವು ಎಲ್ಲವೂ ಸಹ ತಿಳ್ಕೊಳ್ಬಹುದು. ಅಲ್ಲದೆ ಅಲ್ಲಿ ಒಂದು ಹೋದಾಗ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಮತ್ತಷ್ಟು ಮಾಹಿತಿನ ಪಡೆಯೋಣ, ಅದಕ್ಕೂ ನಮ್ಮ ಕಾರ್ಯಕ್ರಮದಲ್ಲಿ ಕರೆ ಇದೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಶಿವ ಅಂದ್ಬಿಟ್ಟು ಮೇಡಮ್. ವೈಭವಿ ಮೇಡಮ್ ಇದ್ದಾರೆ, ಮಾತನಾಡಿ ಸರ್. ಆಯ್ತು ಮೇಡಮ್, ನಮಸ್ಕಾರ ಸರ್, ಹೇಳಿ. ನಮಸ್ತೆ ಮೇಡಮ್. ನಮ್ ಮಿಸಸ್ ಹೋದ ತಿಂಗಳು ಬ್ಲೀಡಿಂಗ್ ಕಮ್ಮಿ ಆಗಿತ್ತು, ಈ ಸತಿ ಕಮ್ಮಿ ಆದ್ಮೇಲೆ ಇದು ಪ್ರೆಗ್ನೆನ್ಸಿ ಚೆಕ್ ಮಾಡಿದ್ಮೇಲೆ ಅದರಲ್ಲಿ ಜ್ವರ ಬಂತು, ಸ್ವಲ್ಪ ಲೈಟೇ ಬಂದಿದೆ. ಅದ್ರಲ್ಲಿ ಹೋಗಿ ಜ್ವರ ಬಂದಿದೆ, ಪ್ರೆಗ್ನೆನ್ಸಿ ಚೆಕ್ ಮಾಡಿದ್ವಲ್ಲ ಅದರಲ್ಲಿ ಎರಡು ಗೆರೆ ಬಂದಿದೆ. ನೋ ಪ್ರಾಬ್ಲಮ್. ನೀವು ಈಗಲೇ ಕೂಡಲೇ ನೀವು ಹತ್ರದಂತ ಯಾರಾದ್ರೂ ಗೈನೆಕಾಲಜಿಸ್ಟ್ ಯಾವ್ದೋ ಡಾಕ್ಟರ್ ಹತ್ರ ಹೋಗಿ ಅಲ್ಲಿ ಒಂದು β-HCG ಅಂತ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಅಥವಾ ಸ್ಕ್ಯಾನಿಂಗ್ ಬೇಕಾಗಿದ್ರೆ ಸ್ಕ್ಯಾನಿಂಗ್ ಮಾಡ್ತಾರೆ, ಮಗು ಸ್ಯಾಕ್ ಇದೇನಾ ಇಲ್ಲ ಅಂತ ಗೊತ್ತಾಗುತ್ತೆ. ಒಂದು ಯೂರಿನ್ನಲ್ಲಿ ನಿಮ್ದು ಪಾಸಿಟಿವ್ ಬಂದಿದೆ, ಎರಡು ಗೆರೆ ಬಂದಿದ್ದೆ, ನಮ್ ಒಂದ್ ಮಾತ್ರಕ್ಕೆ ಕೆಲವೊಮ್ಮೆ ಪಾಸಿಟಿವ್ ಆಗಿದೆ ಅಂತ ಅರ್ಥ ಅಲ್ಲ, ಅದನ್ನ ಡಬಲ್ ಕನ್ಫರ್ಮೇಶನ್ ನೀವು ಮಾಡಲೇಬೇಕು. β-HCG ಅಥವಾ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು ಸೂಕ್ತ, ಬೇಗ ಡಾಕ್ಟರ್ ಹತ್ರ ತೋರಿಸಿ.
ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಏನೋ ವೀಕ್ಷಕರೇ, ಎಷ್ಟೋ ಜನ ವೀಕ್ಷಕರು ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ, ಹೌದು ಉತ್ತಮವಾದ ಮಾಹಿತಿನ ತಿಳಿಸ್ಕೊಡ್ತಿದ್ದಾರೆ. ಆದ್ರೂ ಕೂಡ ನಾವು ಕಾಲ್ ಮಾಡ್ಬೋದಾ, ಕಾಲ್ ಮಾಡಿದಾಗ ಹೇಗಪ್ಪ ನಮ್ಮ ಫ್ಯಾಮಿಲಿಯವ್ರು ಯಾರಾದ್ರೂ ನೋಡ್ತಾರಾ, ನನ್ನ ಬಗ್ಗೆ ಯಾರಿಗಾದ್ರೂ ಗೊತ್ತಾಗುತ್ತಾ, ಈ ರೀತಿ ಆಲೋಚನೆ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಹೆಸರನ್ನ ಹೇಳೋ ಅಥವಾ ಊರನ್ನ ಹೇಳೋ ಅಗತ್ಯನೂ ಇಲ್ಲ, ಒಟ್ಟಾರೆ ನಿಮ್ಮ ಒಂದು ಪ್ರಶ್ನೆನ ತಿಳಿಸ್ಬೋದು, ಸೂಕ್ತವಾದ ಉತ್ತರವನ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಪಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ಶೋಭಾ ಅಂತ ಹೇಳಿ ಬಾಗಲಕೋಟೆಯಿಂದ ಮಾತಾಡೋದು. ಮಾತನಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಹೇಳಿ ಮಾ ಶೋಭಾ, ಹೇಳಿ ಏನ್ ಸಮಸ್ಯೆ? ನಮ್ಮ ಮದುವೆ ಆಗಿದೆ ಮೇಡಮ್, 5 ವರ್ಷ ಆಯ್ತು, ಮಕ್ಕಳಾಗಿಲ್ಲ. 2-3 ವರ್ಷ ಆಯ್ತು ಟ್ರೀಟ್ಮೆಂಟ್ ತಗೊಂಡಿವಿ, 2 IVF ಮಾಡಿಸಿದೀವಿ, ಅದು ಫೇಲ್ ಆಯ್ತು ಮೇಡಮ್. ನನ್ನ ಹಸ್ಬೆಂಡ್ ಗೆ 42 ವರ್ಷ, ನನಗೆ 32 ವರ್ಷ ಇದೆ ಮೇಡಮ್. ಅದಕ್ಕೆ ಈಗ IVF ಅದು ಮಾಡಿಸಿದ್ರೆ ಸಕ್ಸಸ್ ಆಗುತ್ತೆ ಮೇಡಮ್ ಈ ಏಜ್ ಅಲ್ಲಿ? ಆಗತ್ತಮ್ಮ, ನಿಮ್ದಿನ ವಯಸ್ಸು 35 ಒಳಗಡೆ ಇದೆ ಅಲ್ವಾ? ಸೊ ಬೇಗನೆ ನೀವು ಡಿಸೈಡ್ ಮಾಡಿ IVF ಮಾಡಿಸ್ಕೊಂಡ್ರೆ ಸೂಕ್ತ ಇರುತ್ತೆ, ಸಕ್ಸಸ್ ಆಗತ್ತಮ್ಮ, ಮಾಡಿಸ್ಕೊಳ್ಳಿ. ನಮ್ಗೆ ಕನ್ಸೀವ್ ಆಗಕ್ಕೆ ಚಾನ್ಸ್ ಇಲ್ಲ ಅಂದ್ರೆ ಮೇಡಮ್? ಈಗ ಇಲ್ಲ, ಚಾನ್ಸ್ ಇಲ್ಲ ಅಂತ ಅಲ್ಲ, ಈಗಾಗ್ಲೇ ನೀವು 2 ಸಲ IUI ಟ್ರೈ ಮಾಡಿದಿರಲ್ವಮ್ಮ? ಹಾ, ಇನ್ನೊಮ್ ಬೇಕಾದ್ರೆ ಇನ್ನೂ 1 or 2 cycles ನೀವು IUI ನೇ ಟ್ರೈ ಮಾಡ್ಬೋದು, IUI ಅಲ್ಲಿನೂ ಕನ್ಸೀವ್ ಆಗ್ಬಹುದು. ಆಗದೆ ಇರೋ ಪಕ್ಷದಲ್ಲಿ ಇನ್ನು ವರ್ಷಾನ್ಗಟ್ಲೆ ಕಾಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ IVF ಗೆ ಹೋಗ್ಬೇಕಾಗತ್ತೆ. ನೀವು ನಮ್ ವರ್ಧನ್ IVF ಸೆಂಟರ್ ಗೆ ಒಂದ್ಸಲ ಭೇಟಿ ಕೊಡಿ ಅಮ್ಮ, ನಿಮ್ದು ಇಲ್ಲಿ ತನಕ ಏನೇನ್ ರಿಪೋರ್ಟ್ಸ್ ಮಾಡಿಸಿದೀರಾ ಎಲ್ಲ ತಗೊಂಡು ಬನ್ನಿ, ನಿಮ್ಗೆ ಯಾವ್ದು ಸೂಕ್ತ ಚಿಕಿತ್ಸೆ ಅಂತ ನಾವು ನೋಡ್ಬಿಟ್ಟು ನಿಮ್ಗೆ ಹೇಳ್ತೀವಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ವರ್ಧನ್ IVF ಸೆಂಟರ್ಗೆ ಭೇಟಿ ನೀಡಬೇಕು ಎಂಬಾದಲ್ಲಿ ಟೋಟಲ್ ಆಗಿ 2 ಬ್ರಾಂಚ್ಗಳಿದೆ, ಒಂದು ರಾಜಾಜಿನಗರ್, ಮತ್ತೊಂದು ಬಾಣಸ್ವಾಡಿ. ನಿಮ್ಗೆ ಯಾವ ಒಂದು ಬ್ರಾಂಚ್ ಹತ್ತಿರವಾಗುತ್ತೆ, ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ವರ್ಧನ್ IVF ಸೆಂಟರ್ನ ನಂಬರ್ ಬರ್ತಾ ಇದೆ, ನಂಬರ್ಗೆ ಕರೆಯನ್ನ ಮಾಡಿ ಹೆಚ್ಚೆಚ್ಚು ಮಾಹಿತಿಯನ್ನ ಪಡ್ಕೊಳ್ಬಹುದು. ಅಲ್ಲದೆ ನೀವು ಹಳೆ ವೈದ್ಯರ ಬಳಿ, ಬೇರೆ ವೈದ್ಯರ ಬಳಿ ತೋರಿಸಿರುವಂತಹ ಮೆಡಿಕಲ್ ರಿಪೋರ್ಟ್ಸ್ ಇದ್ರು ಕೂಡ ಒಮ್ಮೆ ತೆಗೆದುಕೊಂಡು ಹೋದಾಗ ಏನ್ ಸಮಸ್ಯೆ ಇದೆ ಅಂತ ನೋಡ್ಕೊಂಡು ಮತ್ತೊಮ್ಮೆ ನಿಮ್ಗೆ ಸ್ಕ್ಯಾನ್ ಮಾಡ್ಬೇಕಾ, ಯಾವ ರೀತಿಯಾದ ಚಿಕಿತ್ಸೆ ನೀಡಬೇಕು, ನಿಮ್ಗೆ ಯಾವ ರೀತಿಯಾದ ಗೈಡೆನ್ಸ್ ನೀಡಬೇಕು, ಯಾವ ರೀತಿಯಾದ ಚಿಕಿತ್ಸೆ ಉತ್ತಮ, ಎಲ್ಲದರ ಬಗ್ಗೆ ಬಹಳಷ್ಟು ವಿಚಾರವನ್ನ ತಿಳಿಸ್ಕೊಡ್ತಾರೆ ಡಾಕ್ಟರ್ ಅಂತಲೇ ಹೇಳ್ಬೋದು. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೇರವಾಗಿ ಕರೆ ಮಾಡಬಹುದು, ಯಾವುದೇ ರೀತಿಯ ಸಮಸ್ಯೆಗಳಿದ್ರು ನೇರವಾಗಿ ಪವಿತ್ರ ನೇರವಾಗಿ ವೈಭವಿ ಮೇಡಮ್ ಹಾಗೂ ಮತ್ತೆ ಡಾಕ್ಟರ್ ಬಳಿ ಮಾತನಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ಮೇಡಮ್ ನಮ್ಮ ಹೆಸರು ರಾಜೇಶ್ ಅನ್ಬಿಟ್ಟು, ಮೈಸೂರಿಂದ ಕಾಲ್ ಮಾಡ್ತಿದ್ದೀವಿ. ವೈಭವಿ ಮೇಡಮ್ ಇದಾರೆ, ಮಾತನಾಡಿ. ಹೇಳಿ ರಾಜೇಶ್ ಅವರೇ. ಮೇಡಮ್ ಇದು ನಮ್ಮ ನಾವು ಮದುವೆ ಆಗಿ 4.5 ವರ್ಷ ಆಗ್ತಾ ಬಂತು. 5 ವರ್ಷ ಮೇಡಮ್, ಇದು ನಮ್ಮ ಹೆಸರು ಥೈರಾಯ್ಡ್ ಮತ್ತೆ PCOD ಅಂತೆಲ್ಲ ಹೇಳ್ತಿದ್ರು. ಓಕೆ, ಅದ್ ನಾವು ಡಾಕ್ಟರ್ ಹತ್ರ ಚೆಕ್ ಮಾಡಿದಾಗ ಅವರು ಬ್ಲಡ್ ಅಲ್ಲಿ ಸಮಸ್ಯೆ ಇದೆ, ಪ್ರೆಗ್ನೆಂಟ್ ಆದಾಗ ಡೈಲಿ ಇಂಜೆಕ್ಷನ್ ಹಾಕ್ಸ್ಕೊಬೇಕು ಹಾಗೆ ಅಂತ ಹೇಳ್ತಿದ್ದಾರೆ. ಅದು ಏನು ಅಂತ ಅರ್ಥ ಆಗ್ತಿಲ್ಲ ಮೇಡಮ್. ಅದು PCOD ಪ್ರಾಬ್ಲಮ್ ಇರೋದ್ರಿಂದ ರೆಗ್ಯುಲರ್ ಪಿರಿಯಡ್ ಇರೋದಿಲ್ಲ, ಈಗಾಗ್ಲೇ ಸವಿತಾ ಮೇಡಮ್ ಹೇಳಿದ್ದಾರೆ. ಆಮೇಲೆ ನಿಮ್ಗೆ ಥೈರಾಯ್ಡ್ ಇರೋದ್ರಿಂದನೂ ಪ್ರೆಗ್ನೆನ್ಸಿಗೆ ಎಫೆಕ್ಟ್ ಆಗುತ್ತೆ. ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಂಡ್ಮೇಲೆ ಅದು ನಾರ್ಮಲ್ ಆಗಿರಬೇಕು, ಅದಕ್ಕೆ ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ತಗೊಳ್ಳೇಬೇಕಾಗುತ್ತೆ. ಈಗ ನಿಮ್ಮ ವೈಫ್ ತೂಕ ಹೆಚ್ಚಿದೆನಾ ಕಡಿಮೆ ಇದೆನಾ, ಹೇಗಿದೆ? ಬ್ಲಡ್ ಚೆಕ್ಅಪ್ ಮಾಡಿಸಿದಾಗ ಅವ್ರು ಹೇಳಿದ್ರು ಈ ತರ ಬ್ಲಡ್ ಸಮಸ್ಯೆ ಇದೆ, ಪ್ರೆಗ್ನೆಂಟ್ ಆದಾಗ ಪ್ರತಿದಿನ ಒಂದೊಂದು ಇಂಜೆಕ್ಷನ್ ಹಾಕ್ಸ್ಕೊಬೇಕು 9 ತಿಂಗಳು ಅಂತ ಹೇಳ್ತಿದ್ರು. ಅದು ಸ್ವಲ್ಪ ಗೊಂದಲದಲ್ಲಿದೆ ಮೇಡಮ್, ಅದು ಏನ್ ಮಾಡೋದು? ಅದು ಇಂಜೆಕ್ಷನ್ ಮೊಟ್ಟೆ ಬೆಳಿಲಿಕ್ಕೆ, ಬಿಡುಗಡೆ ಆಗ್ಲಿಕ್ಕೆ, ನಿಮ್ಗೆ ನ್ಯಾಚುರಲ್ ಕನ್ಸೀವ್ ಆಗ್ಲಿಕ್ಕೆ ಕೊಡ್ತಾರೆ. ನಮ್ಮಲ್ಲಿ ಡಾಕ್ಟರ್ಸ್ ಇದಾರೆ, ಬಂದು ನಿಮ್ಗೆ ಬಂದು. ಅವ್ರು ಹೇಳ್ತಿರೋದು ಪ್ರೆಗ್ನೆನ್ಸಿ ಆದ ನಂತರ ಪ್ರತಿದಿನ ಇಂಜೆಕ್ಷನ್ ತಗೊಬೇಕಂತೆ. ಓಕೆ ಓಕೆ, ಇದಕ್ಕೆ ನಮ್ಮ ಡಾಕ್ಟರ್ ಸವಿತಾ ಅವ್ರು ಮಾತಾಡ್ತಾರೆ, ಅವ್ರ ಹತ್ರ ಮಾತಾಡಿ ನೀವು ಮಾತಾಡ್ತಾರೆ. ಹಲೋ ಸರ್. ನಮಸ್ತೆ. ಏನಂದ್ರೆ ಇದು ಆಪ್ಲಾ ಅಂತ ಹೇಳ್ತೀವಿ, ಆಂಟಿ ಫಾಸ್ಫೋಲಿಪಿಡ್ ಆಂಟಿಬಾಡಿ ಸಿಂಡ್ರೋಮ್ ಅಂತ ಹೇಳ್ತೀವಿ. ಆತರ ಏನಾರು ಕಂಡೀಷನ್ ಇದ್ದಾಗ ಅಥವಾ ನಿಮ್ಗೆ ರಿಕರೆಂಟ್ ಅಬಾರ್ಷನ್ಸ್ ಆಗಿದೆ, ಮುಂಚೆ 2-3 ಸಲ ಕನ್ಸೀವ್ ಆಗಿ ಅಬಾರ್ಟ್ ಆಗಿದೆ ಅಂತ ಪಕ್ಷದಲ್ಲಿ, ನಿಮ್ ವೈಫ್ಗೆ ಥ್ರೂ ಔಟ್ ಪ್ರೆಗ್ನೆನ್ಸಿ ಅಂದ್ರೆ 9 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ನಾವು ಇಂಜೆಕ್ಷನ್ ಕೊಡ್ತೀವಿ, ತೊಡೆಗೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಇಂಜೆಕ್ಷನ್ ಕೊಡ್ತೀವಿ. ಸೊ ರಕ್ತದಲ್ಲಿ ದೋಷ ಇದೆ ಅಂದ್ರೆ ಮೋಸ್ಟ್ಲಿ ಅದು ಆಪ್ಲಾ ಪಾಸಿಟಿವ್ ಇರುತ್ತೆ. ಸೊ ಅದ್ರ ಸಲುವಾಗಿ ಅವ್ರು ಹೇಳಿರ್ತಾರೆ, ನೀವು ಅದು ಇಂಜೆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಮಗು ಹೊಟ್ಟೆಲಿನ ಸತ್ತೋಗೋ ಚಾನ್ಸಸ್ ಅಥವಾ ಅಬಾರ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಹಿಂಗಾಗಿ ನೀವು ತಗೊಳ್ಳೋದು ಸೂಕ್ತ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಎಷ್ಟು ಜನ ವೀಕ್ಷಕರು ಕಾರ್ಯಕ್ರಮಕ್ಕೆ ಕರೆ ಮಾಡ್ತಿದ್ದೀರಾ, ನಿಮ್ಮ ಒಂದು ಪ್ರಶ್ನೆ ಏನಿದೆ ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಉತ್ತರವನ್ನ ನೀಡ್ತಾ ಇದ್ದಾರೆ. ಅಲ್ಲಿ ಎಲ್ಲವೂ ಕೂಡ ಕಾರ್ಯಕ್ರಮದ ಮುಖಾಂತರ ಉತ್ತರವನ್ನ ನೀಡಲಿಕ್ಕೆ ಸಾಧ್ಯವಾಗುದಿಲ್ಲ. ಒಮ್ಮೆ ನೀವು ವರ್ಧನ್ IVF ಸೆಂಟರ್ಗೆ ಭೇಟಿ ನೀಡಿದಾಗ ಏನ್ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಸೂಕ್ತವಾದ ಚಿಕಿತ್ಸೆ ಸಹ ನೀಡಬಹುದು, ಅಲ್ಲಿ ಒಂದು ಮುದ್ದಾದ ಮಗುವನ್ನು ಸಹ ಪಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದಮ್ಮ?
ಮೇಡಮ್ ನಾವು ದಾವಣಗೆರೆಯಿಂದೆ ಅಂತೇಳಿ, ರೂಪಾ ನಮ್ಮ ಹೆಸರು. ಡಾಕ್ಟರ್ ಮೇಡಮ್, ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿಮ್ಮ. ಮೇಡಮ್, ನಾವು ವರ್ಧನದ್ರಲ್ಲೇನ ಲ್ಯಾಪ್ರೋಸ್ಕೋಪಿ ಸ್ಟೆತೋಸ್ಕೋಪಿ ಎರಡೂ ಮಾಡಿಸಿದ್ವಿ ಮೇಡಮ್. ಇವಾಗ ಒಂದ್ ಸಿಕ್ಸ್ ಮಂತ್ ಆಯ್ತು ಮೇಡಮ್ ಆಪರೇಷನ್ ಆಗಿ. ಪಿ ಕೆ ವಿಜಯಕುಮಾರ್ ಸರ್ ಅವರೇ ಮಾಡಿದ್ರು ಮೇಡಮ್. ಆಮೇಲೆ ಅಲ್ಲಿ ಒಂದ್ ಟೈಮ್ ಐ ಯು ಐ ಮಾಡ್ತಿದ್ವಿ ಮೇಡಮ್, ಅದು ಫೇಲ್ಯೂರ್ ಆಯ್ತು ಮೇಡಮ್. ಶಿವಮೊಗ್ಗದಲ್ಲಿ ಒಂದ್ ಟೈಮ್ ಮಾಡ್ತಿದ್ವಿ. ಅಂಕು ಡೊಂಕ್ ಇದೆ ನಿಮ್ದು, ಸ್ಟ್ರೈಟ್ ಇಲ್ಲ ಅಂತ ಹೇಳ್ತಾ ಇದಾರೆ ಮೇಡಮ್, ಹಂಗಾಗಿ ಅದು ಸೇರ್ತಿಲ್ಲ ಅಂತ ಹೇಳ್ತಾ ಇದಾರೆ. ಇವಾಗ ಐ ವಿ ಎಫ್ ಸಜೆಸ್ಟ್ ಮಾಡಿದಾರೆ ಮೇಡಮ್. ನಮ್ಗೆ ಇವಾಗ 34 ವರ್ಷ ಮೇಡಮ್ ಏಜ್, ಮತ್ತೆ ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ ಮೇಡಮ್. ಇಲ್ಲ ಮೇಡಮ್, ಇಲ್ಲಮ್ಮ, ಐ ವಿ ಎಫ್ ಗೆ ನಮ್ಗೆ ಟ್ಯೂಬ್ ಏನ್ ಬೇಕಾಗಲ್ಲ. ಅಂಕು ಡೊಂಕು ಇರೋದು ಟ್ಯೂಬ್ ಅಂತ ಹೇಳಿದಾರಲ್ವಾ ನಿಮ್ದು, ಟ್ಯೂಬ್ ಅಂಕು ಡೊಂಕು, ಅದಕ್ಕೆ ಅದು ಐ ವೈ ಸಕ್ಸಸ್ ಆಗ್ತಿಲ್ಲ ಅಂತ. ಅದು ಒಂದು ರೀಸನ್ ಇರ್ಬೋದು ಐ ವೈ ಸಕ್ಸಸ್ ಆಗದೆ ಇರೋದಕ್ಕೆ. ಆಮೇಲೆ ನಿಮ್ ಏಜ್ ಕೂಡ ಮ್ಯಾಟರ್ ಆಗತ್ತೆ, ಈಗಾಗಲೇ 34 ಇಯರ್ಸ್ ಅಂತ ಹೇಳ್ತೀರಾ. ಸೊ ಐ ವಿ ಎಫ್ ನಿಮ್ಗೆ ಸೂಕ್ತವಾದ ಚಿಕಿತ್ಸೆ, ಈಗ ಐ ವಿ ಎಫ್ ಮಾಡಿಸ್ಕೊಳ್ಳಿ ಅಮ್ಮ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ವರ್ಧನ ಐವಿಎಫ್ ಸೆಂಟರ್ ಅರ್ಪಿಸುವ ಸಂತಾನ ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮ ಹೆಸರು ಸೂಚಿಸುವ ಪ್ರಕಾರನೇ ಸಂತಾನ ಭಾಗ್ಯ. ಹೌದು, ಯಾರೆಲ್ಲ ಒಂದು ಮಗು ಇಲ್ಲ ಅಂತ ಕೊರಗ್ತಿದ್ರೆ ಅವ್ರಿಗೆಲ್ಲ ಒಂದು ಮಗುವನ್ನ ನೀಡೋ ಅಂತ ಒಂದು ಮಗುವನ್ನ ಮಾಡ್ಕೊಳ್ಳುವಂತ ವಿಧಾನವನ್ನ ಹೇಗೆ ಅನ್ನೋದು ತಿಳಿಸ್ಕೊಡುವಂತ ಕಾರ್ಯಕ್ರಮ ಇದಾಗಿದೆ. ಇನ್ನು ಮತ್ತೊಂದು ಕರೆ ಇದೆ. ಹಲೋ, ಹಲೋ, ಅನಿಲ್ ಕುಮಾರ್ ಅಂತ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಅನಿಲ್ ಕುಮಾರ್ ಅಂತ, ಒಳನರಸೀಪುರದಿಂದ. ವೈಭವಿ ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ಸರ್, ಹೇಳಿ ನಿಮ್ ಸಮಸ್ಯೆ. ಮೇಡಮ್, ನಾವು ಕೆಎಸ್ಆರ್ಟಿಸಿ ಡ್ರೈವರ್ ಮೇಡಮ್, 6 ವರ್ಷ ಆಯ್ತು ಅಕ್ಕನ ಮಗಳೇ ಮದುವೆ. ಓಕೆ ಓಕೆ ಮೇಡಮ್. ನಾನು ಒಂದ್ 2-3 ಕಡೆ ಚಂದಾಪಣದಲ್ಲಿ ಮಮತೆ ಮಡಿಲು ಅಲ್ಲೆಲ್ಲ ತೋರಿಸಿದೀನಿ, 6 ವರ್ಷ ಆಯ್ತು ಮಕ್ಕಳಾಗಿಲ್ಲ ಮೇಡಮ್. ಅದಕ್ಕೆ ತೋರಿಸೋಣ. ಇದು ಮಾಡಿಸಿದೀರಾ, ವೀರ್ಯಾನು ಪರೀಕ್ಷೆ ಮಾಡಿಸಿದೀರಾ? ಎಲ್ಲಾನು ಪರೀಕ್ಷೆ ಮಾಡಿದ್ವಿ, ಎಲ್ಲ ನಾರ್ಮಲ್ ಇದೆ. ಮೋಟಿಲಿಟಿ, ಮಾರ್ಫಾಲಜಿ, ಕೌಂಟ್ಸ್ ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾರೆ. ಸ್ವಲ್ಪ ಡ್ರೈವರ್ಸ್ ನಮ್ದು ಸ್ವಲ್ಪ ಪ್ರಾಬ್ಲಮ್ ನೋಡಿದೀವಿ ಸರ್. ಡ್ರೈವರ್ಸ್ ಇರೋದೆಲ್ಲ ಲೈಕ್ ಕೌಂಟ್ಸ್ ಸ್ವಲ್ಪ ಮೊಟಿಲಿಟಿನಲ್ಲಿ ಪ್ರಾಬ್ಲಮ್ ಇರೋದನ್ನ ನೋಡಿದೀವಿ. ಯಾಕಂದ್ರೆ ಲಾಂಗ್ ಡ್ರೈವಿಂಗ್ ಎಲ್ಲ ನೀವು ಮಾಡ್ತಿರ್ತೀರಲ್ಲ, ಅದಕ್ಕೆ ವೀರ್ಯಾಣುಗೆ ಎಫೆಕ್ಟ್ ಆಗುವಂತ ಸಾಕಷ್ಟು ಎಕ್ಸಾಂಪಲ್ಸ್ ನಮ್ಮಲ್ಲಿದೆ. ಒಂದು ಕೆಲಸ ಮಾಡಿ, ನೀವು ಏನ್ ಮಾಡಿಸಿದಿರಲ್ಲ, ನಮ್ಮಲ್ಲಿ 810-537-5555 ನಂಬರ್ ಬರ್ತಾ ಇದೆಯಲ್ಲ, ಅದಕ್ಕೆ ರಿಪೋರ್ಟ್ ಕಳಿಸಿ ಒಂದ್ಸಲ. ನೀವ್ ಏನೇನ್ ಮಾಡಿಸಿದ್ರೆ ರಿಪೋರ್ಟ್ ಕಳಿಸಿ. ಸಮಸ್ಯೆ ಇರುತ್ತೆ, ಸಮಸ್ಯೆ ಇರ್ಲಾರ್ದಾಗೆ ಮಗು ಆಗೋದಿಲ್ಲ. ಸೊ ಐಡೆಂಟಿಫೈ ಮಾಡೋದು ಎಲ್ಲೋ ಒಂದಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಕಾಣಿಸುತ್ತೆ, ನಾವು ಅದಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ನೀವು ಒಂದ್ಸಲ ರಿಪೋರ್ಟ್ ಕಳಿಸಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ. ಎಸ್ ವೀಕ್ಷಕರೇ, ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ವರ್ಧನ್ ಐವಿಎಫ್ ಸೆಂಟರ್ನ ವಾಟ್ಸ್ಆಪ್ ನಂಬರ್ ಬರ್ತದೆ. ಆ ಒಂದು ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಹಳೆಯ ಮೆಡಿಕಲ್ ರಿಪೋರ್ಟ್ಸ್ ಅನ್ನ ಕಳಿಸಬಹುದಾಗಿದೆ. ಆ ಒಂದು ಮೆಡಿಕಲ್ ರಿಪೋರ್ಟ್ಸ್ ಅನ್ನ ನೋಡಿ ಏನ್ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಮತ್ತೊಮ್ಮೆ ನಿಮ್ಗೆ ಡಾಕ್ಟರ್ ಕನೆಕ್ಟ್ ಆಗ್ತಾರೆ, ನಿಮ್ಮೊಂದಿಗೆ ಮಾತನಾಡ್ತಾರೆ, ಬಹಳಷ್ಟು ವಿಚಾರವನ್ನ ತಿಳಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನೀವು ನೇರವಾಗಿ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡ್ತೀರಾ ಎಂಬಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ವರ್ಧನ್ ಐವಿಎಫ್ ಸೆಂಟರ್ನ ನಂಬರ್ ಬರ್ತದೆ, ನಂಬರ್ಗೆ ಕರೆಯನ್ನ ಮಾಡಿ. ಟೋಟಲ್ ಆಗಿ 2 ಬ್ರಾಂಚ್ಗಳಿದೆ, ರಾಜಾಜಿನಗರ್ ಮತ್ತೆ ಬಾಣಸ್ವಾಡಿ. ಯಾವ ಒಂದು ಬ್ರಾಂಚ್ ನಿಮ್ಗೆ ಸಮೀಪವಾಗುತ್ತೆ, ಹೋಗಿ ಒಮ್ಮೆ ವಿಸಿಟ್ ಅನ್ನ ಮಾಡಬಹುದಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ? ಶ್ರೀನಿವಾಸ್ ಅಂತ ಹೇಳಿ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ಓಕೆ ಮೇಡಮ್, ಹೇಳಿ ಸರ್, ಏನ್ ಸಮಸ್ಯೆ ಇದೆ? ಮೇಡಮ್, ನಮ್ಮ ಮನೆಯವರಿಗೆ ಈ ಅಂಡಾಣುಗಳ ಸಮಸ್ಯೆನ, ಅಂಡಾಣು ಉತ್ಪತ್ತಿ ಆಗ್ತಿಲ್ಲ ಅಂತಂದ ಹೇಳಿ ಒಂದೆರಡು ಸಲ ಐ ಮಾಡಿಸಿದ್ದೇವೆ, ಒಂದೆರಡು ಸಲ ಐ ವಿ ಎಫ್ ಕೂಡ ಮಾಡಿಸಿದ್ದೇವೆ. ಎಲ್ಲಿ ಹಾಸನದಲ್ಲಿ ಸಂತಸ ಐ ವಿ ಎಫ್ ಸೆಂಟರ್ ಅಲ್ಲಿ ಸಕ್ಸಸ್ ಆಗಿಲ್ಲ ಮೇಡಮ್. 45-48 ಏಜ್ ಇದೆ. ಈ ಏಜ್ ಅಲ್ಲಿ ಅವರಿಗೆ ಮಗು ಆಗೋಕೆ ಸಾಧ್ಯತೆ ಇದೆಯಾ ಇಲ್ವಾ ಅಂತ ಸ್ವಲ್ಪ. ನಿಮ್ ವೈಫ್ ಏಜ್ 45 ಇಯರ್ಸ್ ಆಗಿದೆಯಾ? 45-48 ಮೇಡಮ್. 45-48 ಅಂದ್ರೆ ಅವ್ರಿಗೆ ಸ್ವಂತ ಮೊಟ್ಟೆಯಿಂದ ಪ್ರೆಗ್ನೆನ್ಸಿ ಆಗೋದು ಸುಳ್ಳು. ನೀವು ಡೋನರ್ ಎಗ್ ಅಂತ ಹೋದಾಗ ಆಗುತ್ತೆ. ಬೇರೆ ಹೆಣ್ಮಗಳದ್ದು ಅಂಡಾನು ತಗೊಂಡು, ನಿಮ್ದು ವೀರ್ಯಾನು ತಗೊಂಡು ನಾವು ಭ್ರೂಣ ಮಾಡಿ ಐ ವಿ ಎಫ್ ಮಾಡಿಸಿದ್ರೆ ಸಕ್ಸಸ್ ಆಗತ್ತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ. ಎಸ್ ವೀಕ್ಷಕರೇ, ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಒಂದು ಉತ್ತರವನ್ನ ನೀಡ್ತಾರೆ ಡಾಕ್ಟರ್ ಆಗಿರ್ಬೋದು, ವೈಭವಿ ಮೇಡಮ್ ಆಗಿರ್ಬೋದು. ಎಷ್ಟೋ ಜನಕ್ಕೆ ಒಂದು ಆತಂಕ ಇದ್ದೇ ಇರುತ್ತೆ, ಅಯ್ಯೋ ನನಗೆ ಮಕ್ಕಳಾಗೋದಿಲ್ವಾ, ಏನಪ್ಪ ಮಾಡೋದು. ಆದ್ರೆ ಅದಕ್ಕೆ ಸೂಕ್ತವಾದ ಕಾರಣ, ರೂಟ್ ಕಾಸ್ ಏನು ಅಂತ ತಿಳ್ಕೊಂಡಾಗ ಖಂಡಿತವಾಗ್ಲು ಎಲ್ಲದಕ್ಕೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇದೆ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ? ಹಾವೇರಿಯಿಂದ ರೀ, ನಾವು ದೀಪಾ ಅಂತ ರೀ. ಮಾತನಾಡಿ, ವೈಭವಿ ಮೇಡಮ್ ಇದ್ದಾರೆ. ಹಲೋ ರೀ, ನಾವು ಈಗ ಐ ವಿ ಎಫ್ ಮಾಡ್ಸಾಕ ಹೋಗಿದ್ದೀವ್ರಿ, ಅಲ್ಲಿ ಟೂಬಿ ಒಳಗ 5-6 ಇದ್ರೆ ಸಕ್ಸಸ್ ಆಗ್ತಾವ ಇಲ್ರಿ ಅಂತ. 5-6 ಮೊಟ್ಟೆನಾ? ಹ್ಞೂ ರೀ. ಆಗತ್ತೆ ಅಮ್ಮ, ಒಂದು ಮೊಟ್ಟೆ ಕ್ವಾಲಿಟಿ ಇದ್ರೆ ಸಾಕು.
ನಮ್ಗೊಂದು ಮಗು ಆಗ್ಬೇಕಾದ್ರೆ ಒಂದು ಕ್ವಾಲಿಟಿ ಮೊಟ್ಟೆ, ಒಂದು ಸ್ಪರ್ಮ್ ಕ್ವಾಲಿಟಿ ಇದ್ರೆ ಸಾಕು, ಎರಡು ಸೇರಿ ಬಿಟ್ರೆ ಏನಾಗುತ್ತೆ, ಒಳ್ಳೆ ಭ್ರೂಣ ಆಗುತ್ತೆ, ಒಳ್ಳೆ ಭ್ರೂಣನ ಒಂದು ಟ್ರಾನ್ಸ್ಫರ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ. ಆರು ಕ್ವಾಲಿಟಿ ಹೇಗಿದೆ ಅಂತ ತಿಳ್ಕೋಬೇಕಾಗುತ್ತೆ. ನಿಮ್ದು ಏಮ್ ಎಚ್ ವ್ಯಾಲ್ಯೂ ಎಷ್ಟಿದೆ? ಅಯ್ಯ ಆರಾಮಾಗತ್ತಮ್ಮ, ಹೋಗಿ ಮಾಡಿಸ್ಕೊಳ್ಳಿ. ನೀವು ಒಂದ್ಸಲ ನಮ್ಮ ವರ್ಧಾನ್ ಐ ವಿ ಎಫ್ ಬಂದ್ರೆ ಸಕ್ಸಸ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ತಿಳ್ಕೊಂಡು ಬನ್ನಿ. ನಿಮ್ಗೆ ನಾವು ಕರೆಕ್ಟ್ ಆಗಿ ಅನಲೈಸ್ ಮಾಡಿ ಒಂದು ಎಲ್ಲ ಕೌನ್ಸಿಲಿಂಗ್ ಮಾಡಿ ಒಂದು ಬೆಸ್ಟ್ ಡಿಸ್ಕೌಂಟ್ ಕೊಟ್ಟು, ಯಾಕಂದ್ರೆ ನೀವು ಆಯುಷ್ ಟಿವಿಯಿಂದ ಬರ್ತೀರಲ್ವಾ, ಬೆಸ್ಟ್ ಡಿಸ್ಕೌಂಟ್ ಕೊಟ್ಟು ಮಗು ಮಾಡಿ ಕೊಡ್ತೀವಿ, ಬನ್ನಿ ನಮ್ಮಲ್ಲೇ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ನಮ್ಮ ಒಂದು ಆಯುಷ್ ವಾಹಿನಿನ ವೀಕ್ಷಣೆಯನ್ನ ಮಾಡಿ ಒಮ್ಮೆ ನೀವು ವರ್ಧನ್ ಐವಿಎಫ್ ಸೆಂಟರ್ಗೆ ಭೇಟಿ ನೀಡಿದಾಗ, ಹೌದು ನಾವು ಆಯುಷ್ ವಾಹಿನಿಯಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ನೋಡಿ ಬಂದಿದ್ದೀವಿ ಅಂದಾಗ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಅಂದ್ರೆ ಯಾರಕ್ಕೆ ತಾನೇ ಬೇಡ ಅಲ್ವಾ? ಅಲ್ಲದೆ ಎಷ್ಟೋ ಜನ ದೂರದ ಊರಿನಿಂದ ಕಾಲ್ ಮಾಡ್ತೀರಾ, ದೂರದ ಊರಿಂದ ಕಾಲ್ ಮಾಡಿದಾಗ ಬರ್ಲಿಕ್ಕೆ ಕಷ್ಟ ಆಗುತ್ತೆ ಅಥವಾ ದುಡ್ಡಿನ ಸಮಸ್ಯೆ ಇದೆ, ಆ ರೀತಿ ಎಲ್ಲ ನೋಡ್ಕೊಂಡು ಕೂತ್ಕೊಂಡಾಗ ಸಂತಾನ ಬೆಳೆಯೋದು ಹೇಗೆ ಅಲ್ವಾ? ಒಮ್ಮೆ ದೂರದ ಊರಾದ್ರೂ ಪರವಾಗಿಲ್ಲ, ಒಮ್ಮೆ ನೀವು ವರ್ಧನ್ ಐವಿಎಫ್ ಸೆಂಟರ್ಗೆ ಭೇಟಿಯನ್ನು ನೀಡಿದಾಗ ಒಂದು ಉತ್ತಮವಾದ ಆರೋಗ್ಯವಾದ ಮಗುವನ್ನು ಪಡ್ಕೊಳ್ಬಹುದಲ್ವಾ? ಎಸ್, ಖಂಡಿತವಾಗ್ಲೂ ಈ ಕೂಡಲೇ ಭೇಟಿ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ? ನಮಸ್ತೆ ಮೇಡಮ್, ನಾವು ಶಾಪುರ್ಲಿಂದ. ಡಾಕ್ಟರ್ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ ಡಾಕ್ಟರ್. ನಮಸ್ತೆ, ಹೇಳಿಮ್ಮ. ನನ್ನ ಮಕ್ಕಳು 40 ವರ್ಷ ಆಯ್ತು ಮೇಡಮ್. ನನ್ಗೆ ನಿಮ್ಗೆ 40 ವಯಸ್ಸಾಗಿದ್ಯಾ? ಹಾ ಹೌದು ಮೇಡಮ್. ಹಾ ಹೇಳಿ. ಒಂದ್ ಮಗು ಇತ್ತು, ಆಕ್ಸಿಡೆಂಟ್ ಆಗಿ ಸತ್ತಿ, ಒಂದೇ ಸಾಕಂತ ಬಿಟ್ಟಿದ್ವಿ, ಅದು ಆಕ್ಸಿಡೆಂಟ್ ಆಗಿ ಸತ್ತಿವೆ. 20 ವರ್ಷದ ಮಗ. ಈಗ ಮತ್ತ ಆಗ್ಬೇಕ ನೋಡ್ಬೇಕಂತ ಮಾಡಿ ಮಕ್ಕಳ ಸಲುವಾಗಿ, ಆಗುತ್ತಾ ಇಲ್ಲ ಅಂತ ಕೇಳಕ್ ಫೋನ್ ಮಾಡಿ. ಆಗತ್ತಮ್ಮ, ನಿಮ್ದಿನ ವಯಸ್ಸು 40 ಇದೆ ಅಲ್ವಾ? ಹಾ ಮೇಡಮ್. 40 ವಯಸ್ಸಂದ್ರೆ ನಿಮ್ದೇ ಸ್ವಂತ ಮೊಟ್ಟೆಯಲ್ಲಿ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ. ಬೇರೆ ಹೆಣ್ಮಗಳದ್ದು ಎಗ್ ತಗೊಂಡು ಮಾಡಿದ್ರೆ ಸಕ್ಸಸ್ ರೇಟ್ ಇರುತ್ತಮ್ಮ. ತುಂಬಾ ಜನ ಈ ತರ ಮಗುನ 20 ವಯಸ್ಸಿಗೆ 22 ವಯಸ್ಸಿಗೆ ಕಳ್ಕೊಂಡು 45-48 ವಯಸ್ಸಿಗೆ ಅಥವಾ ಮುಟ್ಟು ನಿಂತ ಮೇಲೂ ಕೂಡ ನಾವು ಮುಟ್ಟು ಬರೆಸಿ ಎಲ್ಲ ಮಾಡಿ ಅವ್ರಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ ಸಕ್ಸಸ್ ಆಗಿ ಮಗುನ ಮನೆಗೆ ತಗೊಂಡು ಹೋಗಿದಾರಮ್ಮ. ಒಂದ್ಸಲ ನೀವು ನಮ್ಮ ವರ್ಧಾನ್ ಐ ವಿ ಎಫ್ ಸೆಂಟರ್ಗೆ ಬಂದ್ರೆ ನಿಮ್ದೇ ಸ್ವಂತ ಮೊಟ್ಟೆಯಲ್ಲಿ ಪ್ರೆಗ್ನೆನ್ಸಿ ಆಗತ್ತಾ ಇಲ್ಲ ಬೇರೆಯವ್ರದ್ದು ತಗೊಂಡು ಮಾಡಿ ಮಾಡ್ಬೇಕಾ ಅಂತ ನೋಡ್ಬಿಟ್ಟು ನಾವು ನಿಮ್ಗೆ ಸೂಕ್ತವಾದಕ್ಕೆ ಹೇಳ್ತೀವಮ್ಮ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದೀರಾ ವರ್ಧನ್ ಐ ವಿ ಎಫ್ ಸೆಂಟರ್ ಅರ್ಪಿಸುವ ಸಂತಾನ ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೇರವಾಗಿ ಕರೆ ಮಾಡಬಹುದು, ಮಹಿಳೆಯರು ಮಾತ್ರವಲ್ಲ ಪುರುಷರು ಕೂಡ ಕರೆಯನ್ನ ಮಾಡಬಹುದು. ನಿಮಗೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು, ಒಂದು ವೀರಾಣು ಸಮಸ್ಯೆ ಆಗಿರ್ಬೋದು, ಬೇರೆ ರೀತಿಯ ಒಂದು ಲೈಂಗಿಕ ಸಂಪರ್ಕದ ಸಮಸ್ಯೆ ಆಗಿರ್ಬೋದು, ಅಥವಾ ನನ್ನ ಹೆಂಡತಿಗೆ ಪಿ ಸಿ ಓ ಡಿ ಸಮಸ್ಯೆ ಇದೆ, ಒಂದು ರಕ್ತಸ್ರಾವ ಜಾಸ್ತಿ ಆಗ್ತದೆ, ಆ ಟೈಮಲ್ಲೂ ಕೂಡ ನಾವು ಒಂದು ಸಂಭೋಗವನ್ನ ನಡೆಸಬಹುದಾ, ಲೈಂಗಿಕ ಕ್ರಿಯೆ ನಡೆಸಬಹುದಾ, ಈ ರೀತಿ ಆದಾಗ ಮಕ್ಕಳಾಗೋ ಚಾನ್ಸಸ್ ಇರ್ತದೆ, ಈ ರೀತಿ ಪ್ರಶ್ನೆಗಳು ಕಾಡ್ತಾರೆ ಸಹಜ. ಖಂಡಿತವಾಗ್ಲೂ ಯಾವುದೇ ರೀತಿಯ ಮುಜುಗರ ಅಂಜಿಕೆ ಬೇಡ. ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆ ಮಾಡಿ ನಿಮ್ಮ ಒಂದು ಪ್ರಶ್ನೆಯನ್ನ ಕೇಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು ಎಲ್ಲಿಂದ? ಹಾ ಮೇಡಮ್, ನಮ್ದು ಮದುವೆಯಾಗಿ 7 ವರ್ಷ ಆಗಿದೆ ಮೇಡಮ್. ವೈಭವಿ ಮೇಡಮ್ ಇದ್ದಾರೆ, ನಿಮ್ಮ ಪ್ರಶ್ನೆ ತಿಳಿಸಿಮ್ಮ. ಹಾ ಹೇಳಿಮ್ಮ, ನಿಮ್ಮ ಹೆಸರೇನು? ಹಲೋ ಮೇಡಮ್, ನಮ್ ಮದುವೆಯಾಗಿ 7 ಇಯರ್ಸ್ ಆಗಿದೆ ಮೇಡಮ್. ಇವಾಗ ನಮ್ಗ 29 ಏಜ್ ಇದೆ. ನಮ್ಗ ಸ್ವಲ್ಪ ಉಸಿರಾಟದ ಸಮಸ್ಯೆ ಇದೆ ಮೇಡಮ್. ನಮ್ಗ ಐ ವಿ ಎಫ್ ಮಾಡಿಸ್ಬೇಕಂತ ಹೇಳಿದಾರೆ. ಅದ ಮಾಡಿಸಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಇಲ್ಲ, ಏನು ಪ್ರಾಬ್ಲಮ್ ಆಗಲ್ಲ, ಮಗು ಆಗುತ್ತೆ. ಹೌದನ್ ಮೇಡಮ್, ಅದ್ರಗೋಸ್ಕರನೇ ಮೇಡಮ್. ಆಯ್ತು, ಏನು ಪ್ರಾಬ್ಲಮ್ ಆಗೋದಿಲ್ಲ, ಮಗು ಆಗುತ್ತೆ, ಐ ವಿ ಎಫ್ ಮಾಡಿಸ್ಕೊಳ್ಳಿ, ನಮ್ ವರ್ಧಾನಲ್ಲೇ ಬಂದು ಮಾಡಿಸ್ಕೊಳ್ಳಿ. ಹೌದು ಮೇಡಮ್, ಅಂದ್ರೆ ನಮ್ ಸಕ್ಸಸ್ ರೇಟ್ ಸಿಗುತ್ತಲ್ಲ ಮೇಡಮ್? ನಮ್ದು 29 ಕೆಜಿ ಹ್ಯಾಪಿಯಾಗಿ ಸಿಗುತ್ತೆ, ಫಸ್ಟ್ ಅಟೆಂಪ್ಟ್ ಅಲ್ಲೇ ಸಿಗುತ್ತೆ, ಬಂದ್ಬಿಡಿ. ನೀವು ನಾವು 45 ವರೆಗೂ ಮಾಡಿಕೊಟ್ಟಿದೀವಿ ಅಂದ್ರೆ 29 ಏನು ದೊಡ್ಡದಲ್ಲ. ಬನ್ನಿ ನೀವು, ಬಂದ್ ಮೀಟ್ ಆಗಿ. ಎಲ್ಲಿಂದ ಬರ್ಬೇಕು ನೀವು? ನಮ್ದು ಇಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಮ್ಯಾಮ್. ಬಾಗಲಕೋಟ್ ಡಿಸ್ಟಿಕ್, ನಿಮ್ಗೆಲ್ಲ ಇರ್ಲಿಕ್ಕೆ ಎಲ್ಲ ವ್ಯವಸ್ಥೆ ಇರುತ್ತೆ ಹಾಸ್ಪಿಟಲ್ ಸುತ್ತಮುತ್ತ ಎಲ್ಲ. ಬಾಗಲಕೋಟೆಯಿಂದ ಕೊಪ್ಪಳು, ಬಳ್ಳಾರಿ, ಹೊಸಪೇಟೆ ತುಂಬಾ ದೂರ ದೂರದಿಂದ ಬಂದಿದ್ದಾರೆ ನಮ್ಮಲ್ಲಿ ತೋರಿಸ್ಕೊಳ್ಳಿಕ್ಕೆ. ನೀವು ಬರಬಹುದಾಗಿದೆ, ಒಂದ್ಸಲ ಫೋನ್ ಮಾಡಿ ಬನ್ನಿ, ನಿಮ್ಗೆಲ್ಲ ಮಾರ್ಗದರ್ಶನ ನೀವು ಕೊಡ್ತೀವಿ. ನಾವು ಹೇಳಿ ಇಲ್ಲಂತ ಬಂದಿದೆ, ಅವರು ನೋಡೋಣ ಚೆಕ್ ಮಾಡಿ ಒಳಗಡೆ ಇದ್ರ ಸೂಜಿಯಿಂದ ತೆಗೆದು ಐ ವಿ ಎಫ್ ಮಾಡಬಹುದು ಅಂತ ಹೇಳಿದ್ದಾರೆ ಬೇರೆ ಕಡೆ ಎಲ್ಲ. ಅದನ್ನ ಪೀಸಾ ಪೀಸಾ ಅಂತ ಹೇಳ್ತೀವಮ್ಮ. ಪೀಸಾ ಪೀಸಾ ಅಂತಂದ್ರೆ ಅವರು ಟೆಸ್ಟೀಸ್ ಇಂದ ಸ್ಪರ್ಮ್ ಪ್ರಿಕ್ ಮಾಡಿ ತೆಗಿತಾರೆ, ಅದ್ರಲ್ಲಿ ಇತ್ತು ಅಂತಂದ್ರೆ ಅದನ್ನೇ ಹಾಕ್ತಾರೆ. ನಾವು ಕರೆಕ್ಟ್ ಆಗಿ ಟೆಸ್ಟ್ಗಳೆಲ್ಲ ಮಾಡ್ಬೇಕಾಗತ್ತೆ ಬಿಫೋರ್ ಅದನ್ನ. ನೀವು ಬಂದಾಗ ಅವ್ರದ್ದು ಮಾಡ್ಸೋಣ ಅಂತೆ, ನಿಮ್ ಹಸ್ಬೆಂಡ್ ಮಾಡೋಣ ಅಂತೆ. ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ ನಿಮ್ ಹಸ್ಬೆಂಡ್ ಸ್ಪರ್ಮ್ ಇಂದ ಆಗುತ್ತೋ ಅಥವಾ ಇಲ್ವೋ ಅಂತ. ನೀವು ಬನ್ನಿ, ನಿಮ್ಗೆ ಏನೇನು ತೋರಿಸಿದ್ದೀರಾ, ಡಾಕ್ಯುಮೆಂಟ್ಸು, ನಿಮ್ಗೆ ಬ್ರೀತಿಂಗ್ ಪ್ರಾಬ್ಲಮ್ ಅದೆಲ್ಲ ಇದೆ ಅಂತಿರಲ್ಲ, ಅದು ದಾಖಲೆಗಳನ್ನ ಎಲ್ಲ ತಗೊಂಡು ಒಂದ್ಸಲ ಬನ್ನಿ, ಭೇಟಿ ನೀಡಿ ನಾವು ಕೂತ್ಕೊಂಡು ಮಾತಾಡೋಣ ಅಂತೆ. ಓಕೆ
ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ. ಏನು ಡಾಕ್ಟರ್, ಆಗ್ಲೇ ಒಬ್ರು ಕಾಲರ್ ಕರೆ ಮಾಡಿದ್ರು, ನಮ್ಗೆ ಒಂದು ಟ್ಯೂಬ್ ಅಂಕು ಡೊಂಕಾಗಿದೆ, ನಮ್ಗೆ ಮಕ್ಕಳಾಗೋ ಚಾನ್ಸಸ್ ಇರುತ್ತಾ, ಇದಕ್ಕೆ ಚಿಕಿತ್ಸೆ ಕೊಡ್ಬೋದ ಅಂತ, ಇದ್ರ ಬಗ್ಗೆ ಏನ್ ತಿಳಿಸ್ತೀರಾ? ಈಗ ಯೂಶಲಿ ಇದು ಪ್ರೆಗ್ನೆನ್ಸಿ ನಾರ್ಮಲ್ ಆಗಿ ಆಗ್ಬೇಕು ಅಂದ್ರೆ ಗರ್ಭಕೋಶ ಚೆನ್ನಾಗಿರ್ಬೇಕು, ಎರಡು ಗರ್ಭನಾಳ ಅಥವಾ ಫೆಲೋಪಿಯನ್ ಟ್ಯೂಬ್ ಅಂತ ಏನು ಹೇಳ್ತೀವಲ್ಲ, ಅದು ಚೆನ್ನಾಗಿರ್ಬೇಕು, ಅಂಡಾಶಯದಿಂದ ಮೊಟ್ಟೆ ಉತ್ಪಾದನೆ ಆಗ್ತಿರ್ಬೇಕು. ಈಗ ಇವ್ರಿಗೆ ಟ್ಯೂಬ್ ಅಂಕು ಡೊಂಕು ಇದೆ ಅಂದಾಗ ಏನಾಗುತ್ತೆ, ಅಲ್ಲಿ ಪ್ರೆಗ್ನೆನ್ಸಿ ಆಗೋದಕ್ಕೆ ಸಮಸ್ಯೆ ಆಗುತ್ತೆ. ಯಾಕೆ ಸಮಸ್ಯೆ ಆಗುತ್ತೆ, ಈಗ ಅಂಡಾಶಯದಿಂದ ಅಂಡಾಣು ಏನು ಬಿಡುಗಡೆ ಆಗುತ್ತಲ್ಲ, ಅದು ಬಿಡುಗಡೆ ಆದಾಗ ಫೆಲೋಪಿಯನ್ ಟ್ಯೂಬ್ ಅಥವಾ ಗರ್ಭನಾಳದ ಭಾಗದಲ್ಲಿ ಬಂದು ಅಲ್ಲಿ ಕೂತ್ಕೊಳ್ಳುತ್ತದೆ ಅಷ್ಟೇ. ಈಗ ಗಂಡ ಹೆಂಡತಿ ಸೇರಿದಾಗ ವೀರ್ಯಾಣು ಏನಿರುತ್ತಲ್ಲ, ವೀರ್ಯಾಣು ಗರ್ಭಕೋಶದ ಬಾಯಿಯಿಂದ ಗರ್ಭಕೋಶಕ್ಕೆ ಹೋಗಿ ಗರ್ಭಕೋಶದಿಂದ ಗರ್ಭನಾಳಕ್ಕೆ ಬಂದು ಅದು ಎಗ್ನ ಫೈಂಡ್ ಔಟ್ ಮಾಡಿ ಎಗ್ ಜೊತೆ ಮೀಟ್ ಆಗಬೇಕು. ಅದು ಮೀಟ್ ಆಗಿ ಅಲ್ಲಿ ಭ್ರೂಣ ಆಗುತ್ತೆ. ಸೊ ಭ್ರೂಣ ಆಗೋದು ಟ್ಯೂಬಲ್ಲಿ, ಗರ್ಭನಾಳದಲ್ಲಿ. ಸೊ ಅಲ್ಲಿ ಭ್ರೂಣ ಆದಮೇಲೆ ಅಲ್ಲಿಂದ ಬಂದು ವಾಪಸ್ಸು ಗರ್ಭಕೋಶದ ಒಳಗಡೆ ಕೂತ್ಕೊಳ್ಳುತ್ತೆ, ಅಲ್ಲಿ ಮಗುವಾಗಿ ಬೆಳವಣಿಗೆ ಆಗುತ್ತೆ. ಈಗ ನಿಮ್ಮ ಟ್ಯೂಬ್ ಚೆನ್ನಾಗಿಲ್ಲ, ಅಂಕಡೊಂಕ ಇದೆ ಅಂದಾಗ ಏನಾಗುತ್ತೆ, ಈ ಸ್ಪರ್ಮ್ ಏನಿರುತ್ತಲ್ಲ ವೀರ್ಯಾಣು, ವೀರ್ಯಾಣು ಮೊಟ್ಟೆನ ಹೋಗಿ ಮೀಟ್ ಮಾಡೋದು ಡಿಲೇ ಆಗುತ್ತೆ, ಮಧ್ಯದಲ್ಲಿನೇ ವೀರ್ಯಾಣು ಸತ್ತೋಗ್ಬೋದು. ಅಥವಾ ಅದು ಹೋಗಿ ಮೀಟ್ ಆದ ಪಕ್ಷದಲ್ಲಿ, ಭ್ರೂಣ ಆದ ಪಕ್ಷದಲ್ಲೂ ಆ ಭ್ರೂಣ ವಾಪಸ್ ಬಂದು ನಿಮ್ಮ ಗರ್ಭಕೋಶದೊಳಗಡೆ ಕೂತ್ಕೊಳ್ಳೋಕೆ ಆಗದೆ ಇರ್ಬೋದು, ಅದು ಅಲ್ಲೇ ಟ್ಯೂಬಲ್ಲೇ ಕೂತ್ಕೊಂಡು ಅಲ್ಲೇ ಬೆಳವಣಿಗೆ ಆಗ್ಬಿಡತ್ತೆ, ಅಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಅವಾಗ ಏನು ಮಾಡಬೇಕು, ಆ ಟ್ಯೂಬ್ನೇ ಕಟ್ ಮಾಡಿ ತೆಗಿಬೇಕಾಗತ್ತೆ. ಈ ಥರ ಇರ್ರಿವರ್ಸಿಬಲ್ ಆಗಿ ನಿಮ್ಮ ಟ್ಯೂಬ್ ಡ್ಯಾಮೇಜ್ ಆಗೋಗಿದೆ ಅಂತ ಪಕ್ಷದಲ್ಲಿ ನಿಮಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋಕೆ ಆಗೋದಿಲ್ಲ. ಸೊ ಅವಾಗ ನಿಮಗೆ IVF ಸೂಕ್ತ ಚಿಕಿತ್ಸೆ ಆಗುತ್ತೆ. ವೀಕ್ಷಕರೇ ಕೇಳಿಸ್ಕೊಂಡ್ರಲ್ಲ, ವಿವರವಾಗಿ ಸಂಕ್ಷಿಪ್ತವಾಗಿ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರಂತೆ. ಯಾವ ಡಾಕ್ಟರ್ ತಾನೇ ಈ ರೀತಿ ತಿಳಿಸ್ತಾರೆ ಅಲ್ವಾ, ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮದ ಮುಖಾಂತರ ಯಾವುದೇ ರೀತಿಯ ಒಂದು ಬಂಜತನದ ಕುರಿತಾಗಿ ಪ್ರಶ್ನೆಗಳಿದ್ದಲ್ಲಿ ಕರೆ ಮಾಡಿದಾಗ ಒಂದು ವಿವರವಾಗಿ ತಿಳಿಸ್ತಾರೆ ಅಂದಾಗ ಯಾಕೆ ತಡ ಮಾಡ್ತೀರಾ, ಆದಷ್ಟು ಬೇಗ ಕಾರ್ಯಕ್ರಮಕ್ಕೆ ಕರೆ ಮಾಡೋ ಮುಖಾಂತರ ನಿಮ್ಮ ಒಂದು ಸಮಸ್ಯೆನ ತಿಳಿಸಿ ಅದಕ್ಕೆ ಸೂಕ್ತವಾದ ಉತ್ತರವನ್ನ ಪಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ಶ್ರೀನಿವಾಸ್ ಅಂತ ಮೇಡಮ್. ವೈಭವಿ ಮೇಡಮ್ ಇದ್ದಾರೆ, ಮಾತನಾಡಿ. ಓಕೆ ಮ್ಯಾಮ್. ಸರ್ ನಮಸ್ತೆ ಸರ್, ಹೇಳಿ. ನಮಸ್ಕಾರ ಮೇಡಮ್ ಅವರೇ. ಈಗ ನಾವು ಆಲ್ರೆಡಿ ಒಂದ್ ಎರಡ್ ಸಲ IVF ಮಾಡಿಸ್ ಫೇಲ್ ಆಗಿದ್ದೇವೆ. ಓಕೆ, ಮಾಡಿಲ್ಲ. ಹಂಗಾಗಿ ಈ ಸಲ IVF ಮಾಡಿಸ್ಬೇಕು, ನಿಮ್ಮ ವರ್ಧನಲ್ಲಿ ಮಾಡಿಸ್ಬೇಕಂತ ಅನ್ಕೊಂಡಿದೀವಿ. ಓಕೆ. ಈಗ ಇದು ಅಂಡಾಣು ಅಂದ್ರೆ ದಾನಿಗಳಿಂದ ಅಂಡಾಣುಗಳು ತಗೊಂಡೇ ಮಾಡೋಕ್ ಕೂಡ ಎಷ್ಟು ಪ್ರಾಬ್ಲಮ್ ಇದೆ, ಹಾಗಾಗಿ ಅಂಡಾಣು ತಗೊಂಡು IVF ಮಾಡ್ಲಿಕ್ಕೆ ನಿಮ್ ಕಾಸ್ಟ್ ಎಷ್ಟಾಗ್ತದೆ ಮೇಡಮ್? ಕಾಸ್ಟ್ ವಿಷಯ ಎಲ್ಲ ನಾವು ಹೀಗೆ ಮಾತಾಡೋಕೆ ಆಗಲ್ಲ. ಒಂದ್ಸಲ ನೀವು ಹಾಸ್ಪಿಟಲ್ ನಂಬರ್ಗೆ ಅಥವಾ ನೀವು ಭೇಟಿ ನೀಡಿದ್ರೆ ಚೆನ್ನಾಗಿರುತ್ತೆ. ಸಪೋಸ್ ಅಂಡಾಣುಗಳು ದಾನಿಗಳನ್ನ ನಿಮ್ಮ ರಿಲೇಟಿವ್ಸ್ ನಲ್ಲಿ ಯಾರಾದ್ರೂ ಕರ್ಕೊಂಡ್ ಬರ್ತಿದ್ರೆ ಕರ್ಕೊಂಡ್ ಬನ್ನಿ. ನಿಮ್ಮ ವೈಫ್, ಅಕ್ಕ, ತಂಗಿ ಅಥವಾ ನಿಮ್ಮ ರಿಲೇಟಿವ್ ಅಲ್ಲಿ ಯಾರಾದ್ರೂ ಇದ್ರೆ ಅವ್ರನ್ನ ಕರ್ಕೊಂಡ್ ಬನ್ನಿ. ಅವರಿಂದ 30 ವರ್ಷ ಒಳಗಡೆ ಇರೋರು, ಅವ್ರಿಗೆ ಮಗು ಆಗಿರೋರನ್ನ ತಗೊಂಡ್ಬಂದ್ರೆ ಈಸಿ ಆಗುತ್ತೆ, ಸ್ವಲ್ಪ ನಿಮ್ಗೆ ಕಾಸ್ಟ್ ಕಡಿಮೆ ಆಗುತ್ತೆ. ನೋಡ್ಕೊಂಡು ನೀವು ಇದು ಮಾಡಿ. ಈಗ ನೀವು ARTI ಬ್ಯಾಂಕ್ ಅಂತ ಇರುತ್ತೆ, ಆ ಬ್ಯಾಂಕ್ ಇಂದ ನಾವು ಡೋನರ್ ಮೊಟ್ಟೆನ ನಾವು ತಗೋಬೇಕಾಗುತ್ತೆ. ಅದು ಸಂಕ್ಷಿಪ್ತವಾಗಿ ವಿವರವಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಬಂದು ಒಂದ್ಸಲ ಕಾಣಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ. ಏನು ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಮುಖಾಂತರ ನಿಮ್ಮ ಒಂದು ಸಮಸ್ಯೆಗೆ ಒಂದು ಉತ್ತರವನ್ನ ನೀಡುವಂತ ಕಾರ್ಯಕ್ರಮ ಇದಾಗಿದೆ. ಇನ್ನು ಏನಾದ್ರು ಗುಪ್ತವಾಗಿ ನಿಮ್ಗೆ ಸಮಸ್ಯೆ ಇದೆ, ಗುಪ್ತವಾಗಿ ವಿವರಗಳು ಬೇಕು, ಹೆಚ್ಚೆಚ್ಚು ಮಾಹಿತಿ ಬೇಕು ಎಂಬಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ವರ್ಧನ್ IVF ಸೆಂಟರ್ ನ ನಂಬರ್ ಬರ್ತದೆ. ಆ ನಂಬರ್ ಗೆ ಕನೆಕ್ಟ್ ಆದಾಗ ವೈದ್ಯರು ನಿಮ್ಮೊಂದಿಗೆ ಮಾತನಾಡ್ತಾರೆ. ನಿಮ್ಮ ಯಾವುದೇ ರೀತಿಯ ಒಂದು ಪ್ರಶ್ನೆಗಳಿದ್ರು ಕೂಡ ವೈದ್ಯರ ಬಳಿ ಕೇಳಬಹುದಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ನಾವು ಲೋಕಾಪುರಿಂತ ಯಾಸ್ಮಿನ್ ಅಂತ ಮಾತಾಡ್ತಾ ಇರೋದು. ಡಾಕ್ಟರ್ ಇದ್ದಾರೆ, ಮಾತನಾಡಿ ಮಾ. ಹಲೋ ಹೇಳಿ ಮಾ, ಏನ್ ಸಮಸ್ಯೆ? ನಾವು ಮದುವೆ ಆಗಿ 7 ವರ್ಷ ಆಯ್ತು, ನನ್ನ 25 ಇಯರ್ಸ್. ಥೈರಾಯ್ಡ್ ಸಮಸ್ಯೆ ಇದೆ, ಮತ್ತೆ ಇನ್ನ ಎಲ್ಲಾ ಕಡೆ ತೋರಿಸಿದೀವಿ, ಏನ್ ನಿಂತಿಲ್ಲ ಮೇಡಮ್. ನಮ್ಗೆ ಹಸ್ಬೆಂಡ್ ಏನ್ ಪ್ರಾಬ್ಲಮ್ ಇಲ್ಲ, ಮತ್ತೆ ಗರ್ಭ ಚಿಲ್ಲದು ಮತ್ತೆ ಟ್ಯೂಬ್ ಟೆಸ್ಟ್ ಎಲ್ಲಾ ಆಗಿದೆ ಮೇಡಮ್, ಏನ್ ಪ್ರಾಬ್ಲಮ್ ಬಂದಿಲ್ಲ. ಅಂದ್ರೆ ವೇಟ್ ಬಂದು 90 ಇದೆ, ನಂದ ಥೈರಾಯ್ಡ್ ಆದಿಂದ ವೇಟ್ ಜಾಸ್ತಿ ಆಗಿದೆ. ಹಂಗಾಗಿ ನಿಮ್ಗೆ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಯಾರು ಹೇಳಿಲ್ವಾ? ಹಾ ಹೇಳಿದಾರೆ ಮೇಡಮ್, ಅದು ಥೈರಾಯ್ಡ್ ಸಂಬಂಧ ಜಾಸ್ತಿ ಆಗ್ತದೆ ಮೇಡಮ್. ಈಗ ಒಂಚೂರು ಕಡಿಮೆ ಆಗೈತೆ ಮೇಡಮ್. ನಿಮ್ಮ ಹಸ್ಬೆಂಡ್ ವೀರ್ಯಾಣು ಪರೀಕ್ಷೆ ಎಲ್ಲ ನಾರ್ಮಲ್ ಬಂದಿದ್ಯಾ? ಎಲ್ಲ ನಾರ್ಮಲ್ ಬಂದಿದೆ ಮೇಡಮ್. ಒಂದು ಅಂದ್ರೆ ನೀವು ಫಸ್ಟ್ ತೂಕ ಕಡಿಮೆ ಮಾಡ್ಕೋಬೇಕಮ್ಮ. ತೂಕ ಕಡಿಮೆ ಮಾಡ್ಕೊಂಡ್ ಮೇಲೇನೆ ನೀವು IUI ಒಂದ್ 3-4 ಸೈಕಲ್ ಆದ್ರೂ ಟ್ರೈ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಮದ್ವೆ ಆಗಿ 5 ವರ್ಷ ಆದ್ರೂ ಮಕ್ಳು ಆಗ್ತಾ ಇಲ್ಲ ಅಂದ್ರೆ ಮೋಸ್ಟ್ಲಿ ಅಲ್ಲಿ ಎಗ್ಗು ತಿಂಗಳು ಉತ್ಪಾದನೆ ಆಗ್ತಾ ಇರಲ್ಲ, ಅದು ಸಮಸ್ಯೆ ಇರಬಹುದು. ನೀವು
ತೂಕ ಕಡಿಮೆ ಮಾಡದ ಪಕ್ಷದಲ್ಲಿ ಅದು ಅಂಡಾಣು ತಂತಾನೆ ಬಿಡುಗಡೆ ಆಗುತ್ತೆ ತಿಂಗಳು ತಿಂಗಳು, ಆಮೇಲೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ತೂಕನೇ ಕಡಿಮೆನೇ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದಾಗ ನಾವು ಐ ಯು ಐ ಮಾಡಲಿ ಐ ವಿ ಎಫ್ ಮಾಡಲಿ ಅವಾಗ ಸಕ್ಸಸ್ ರೇಟು ನಿಮಗೆ ಸಿಗೋದಿಲ್ಲ. ಅದೇ ನೀವು ತೂಕ ಕಡಿಮೆ ಮಾಡ್ಕೊಂಡಾಗ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿಬಿಡ್ತೀರಾ, ಅಥವಾ ನ್ಯಾಚುರಲ್ ಆಗಿ ಆಗಿಲ್ಲ ಅಂದ್ರೂ ಕೂಡ ಐ ಯು ಐ ಅಥವಾ ನಾವು ಐ ವಿ ಎಫ್ ಮಾಡಿದ ಪಕ್ಷದಲ್ಲಿ ಸಕ್ಸಸ್ ರೇಟು ನಿಮಗೆ ಜಾಸ್ತಿ ಇರುತ್ತಮ್ಮ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನೀವು ನೋಡುತ್ತಿದ್ದೀರಾ ವರ್ಧನ್ ಐವಿಎಫ್ ಸೆಂಟರ್ ಅರ್ಪಿಸುವ ಸಂತಾನ ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೇರವಾಗಿ ಕರೆ ಮಾಡುವ ಮುಖಾಂತರ ಬಂಜಿತನದ ಕುರಿತಾಗಿ ಯಾವುದೇ ರೀತಿಯ ಪ್ರಶ್ನೆಗಳಿದ್ದಲ್ಲಿ ನೇರವಾಗಿ ನೀವು ಒಂದು ಪ್ರಶ್ನೆಯನ್ನ ಕೇಳಬಹುದಾಗಿದೆ. ಇನ್ನು ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ? ಅಕ್ಷತ ಅಂತ. ವೈಭವಿ ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ಅಕ್ಷತ ಅವರೇ, ಹೇಳಿ. ಮೇಡಮ್, ಅದು ಐ ವಿ ಎಫ್ ಮಾಡಿಸ್ಕೊಂಡಿತ್ತು, ಓಕೆ, ಆದ್ರೂ ಕನ್ಸೀವ್ ಆಗ್ಲಿಲ್ಲ ಮೇಡಮ್. ಅದಕ್ಕೇನೆ. ಎಲ್ಲಿ ಮಾಡಿಸ್ಕೊಂಡ್ರಿ ಮೇಡಮ್? ಮಂಡ್ಯದಲ್ಲಿ ಮಾಡಿಸ್ಕೊಂಡ್ರೆ. ಎಷ್ಟು ಮೊಟ್ಟೆ ಸಿಕ್ಕಿತ್ತು ನಿಮ್ದು? ಒಂದು 12 ತೆಗ್ದಿದ್ರು, ಬಟ್ ಅದ್ರಲ್ಲಿ 3 ಹಾಕಿದ್ರು ಅಷ್ಟೇ. 3 ಹಾಕಿದ್ರು, ಮತ್ತೆ ಇನ್ನ ಉಳಿದಿರ್ಬೇಕಲ್ಲ ನಿಮ್ದು? ಇದು ಇದೆ ಮೇಡಮ್, ಅಂದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಯ್ತು, ಮತ್ತೆ ನಮ್ಮ ಹಸ್ಬೆಂಡ್ ಎಲ್ಲ ಇಂಜೆಕ್ಷನ್ ಎಲ್ಲ ತಗೊಂಡಿದ್ವಿ, ತುಂಬಾ ಹಿಂಸೆ ಆಗ್ತಿತ್ತು, ಅದಕ್ಕೆ ಬೇಡ ಅಂದ್ರು. ಅದು ನಿಮ್ಗೆ 3 ಹಾಕಿದ್ರಲ್ಲ, ಯಾವ ಗ್ರೇಡಿಂಗ್ ಅಲ್ಲಿ ಇತ್ತು ಅದು ಎಂಬ್ರಿಯೋ? ಏನಿಲ್ಲ ಮೇಡಮ್. ಯಾವ ಗ್ರೇಡಿಂಗ್ ಇತ್ತ, ಯಾವ ಕ್ವಾಲಿಟಿನಲ್ಲಿ ಇತ್ತು ಅಂತ ಹೇಳಿದ್ರಾ ನಿಮ್ಗೆ? ಹೇಳಿದ್ರು ಮೇಡಮ್, ತುಂಬಾ ಚೆನ್ನಾಗಿದೆ ನಿಮ್ದು, ಇನ್ನು 6 ಇದೆ, ಇಟ್ಕೊಂಡಿರ್ತೀವಿ, ಬೇಕಂದ್ರೆ ಹಾಕೊಳ್ಳಿ, ತುಂಬಾ ಚೆನ್ನಾಗೈತೆ ಅಂತ ಅಂದ್ರು ಮೇಡಮ್. ಅಕ್ಷತ ನಿಮ್ದು ವೇಟ್ ಎಷ್ಟಿದೆ ಈಗ? ವೇಟ್ 75 ಇದೆ ಮೇಡಮ್. ಎಷ್ಟು ಏಜ್ ನಿಮ್ದು? ಮೇಡಮ್ ಏಜ್ ಎಷ್ಟಮ್ಮ? ಏಜ್ ವಯಸ್ಸು ಇವಾಗ 29. ಅದೇ 29 ಏಜ್ ಗೆ 75 ಏನಂತ ಏನನ್ಸುತ್ತೆ ನಿಮ್ಗೆ? ವೇಟ್ ಜಾಸ್ತಿ ಅಂತ ಅನ್ಸಲ್ವಾ? ವೇಟ್ ಜಾಸ್ತಿನೇ ಇದೀನಿ ಮೇಡಮ್, ಮತ್ತೆ ಥೈರಾಯ್ಡ್ ಇದ್ರಿಂದ ಮತ್ತೆ ಬಿಪಿನೂ ಇದೆ, ಅದರಿಂದ ಸ್ವಲ್ಪ ಜಾಸ್ತಿನೇ ವೇಟ್ ಇದೀನಿ. ಮೊದಲು ನೀವು ಎಬ್ರಿಯೋಸ್ ಹಾಕಿಸ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ದು ವೇಟ್ ಕಡಿಮೆ ಮಾಡ್ಕೊಳ್ಳಿ, ವಾಕಿಂಗ್ ಮಾಡಿ, ಡಯಟ್ ಫುಡ್ ಮಾಡಿ, ವೇಟ್ ಕಡಿಮೆ ಮಾಡಿ. ಒಂದು 60-65 ಆದ್ರೂ ಆದ್ರೆ ಇರೋದನ್ನ ಹೋಗಿ ಮತ್ತೆ ಹಾಕ್ಸ್ಕೊಳ್ಳಿ, ರಿಸಲ್ಟ್ ಬಂದೇ ಬರುತ್ತೆ. ಅಥವಾ ಒಂದು ನೀವು ಕೆಲಸ ಮಾಡ್ಬೋದು, ನೀವು ಒಂದು 2-3 ವರ್ಕೌಟ್ ಮಾಡಿ ವೇಟ್ ಕಡಿಮೆ ಮಾಡಿಕೊಂಡು ಅಲ್ಲಿರುವಂತ ಎಂಬ್ರಿಯೋಸ್ ನಮ್ಮ ವರ್ಧಾನಕ್ಕೆ ತರಿಸ್ಕೊಂಡು ಇಲ್ಲಿನೂ ನಾವು ಹಾಕ್ತೀವಿ. ಮತ್ತೆ ನಿಮ್ಗೆ ಆ ಪ್ರೊಸೀಜರ್ ಎಲ್ಲ ಬರೋದಿಲ್ಲ, ಮತ್ತೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು, ಮೊಟ್ಟೆ ತಗೊಳ್ಳೋದು, ಮಗು ಭ್ರೂಣನ ರೆಡಿ ಮಾಡೋದು ಅಂತದೆಲ್ಲ ಬರೋದಿಲ್ಲ. ಅದು ಮೊದಲು ಹೇಗಿದೆ ಆ ಕ್ವಾಲಿಟಿ ಅಂತ ತಿಳ್ಕೊಳ್ಳಿ, ಇರೋ ಎಂಬ್ರಿಯೋಸ್ ಎಷ್ಟಿದೆ, ಯಾವ ಕ್ವಾಲಿಟಿ ಇದೆ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು ನೀವು ನಮ್ಮ ನಂಬರ್ಗೆ ಫೋನ್ ಮಾಡಿ. ನಿಮ್ಗೆ ಡಯಟ್ ಚಾರ್ಟ್ ಕೊಟ್ಟು ನಿಮ್ದು ವೇಟ್ ಕಡಿಮೆ ಆಗ್ಲಿಕ್ಕೆ ನಿಮ್ಗೆ ಸಲಹೆಗಳನ್ನ ಕೊಡ್ತೀವಿ. ಒಂದ್ 3 ಅಲ್ಲಿ ವೇಟ್ ಕಡಿಮೆ ಮಾಡ್ಕೊಂಡು ಬನ್ನಿ, ಖಂಡಿತ ಮಗು ಆಗುತ್ತೆ, ಟೆನ್ಷನ್ ತಗೊಳ್ಬೇಡಿ, ಆಗುತ್ತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಕೇಳಿಸ್ಕೊಂಡಿರಲ್ಲ ವೀಕ್ಷಕರೇ, ಎಷ್ಟು ಭರವಸೆಯನ್ನ ನೀಡುತ್ತಿದ್ದಾರೆ, ಖಂಡಿತವಾಗ್ಲೂ ಹೌದು. ನಿಮ್ಗೆ ಈ ರೀತಿ ಬಂಜೆತನ ಕಾಡ್ತಿದ್ಯಾ, ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಒಮ್ಮೆ ವರ್ಧನ್ ಐವಿಎಫ್ ಸೆಂಟರ್ಗೆ ಭೇಟಿ ನೀಡಿದಾಗ ಏನ್ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡೋ ಮುಖಾಂತರ ಒಂದು ಮುದ್ದಾದ ಮಗುವನ್ನ ಪಡಿಬಹುದು. ಇನ್ನು ನೇರವಾಗಿ ನೀವು ವರ್ಧನ್ ಐವಿಎಫ್ ಗೆ ಭೇಟಿ ಕೊಡ್ತೀವಿ ಅಥವಾ ಎಲ್ಲಿ ಬರುತ್ತೆ ಅನ್ನೋ ಒಂದು ವಿಳಾಸಕ್ಕೋಸ್ಕರ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾ ಇದೆ ನಂಬರ್, ಆ ನಂಬರ್ಗೆ ಕರೆ ಮಾಡಬಹುದು. ಅಲ್ಲದೆ ಟೋಟಲ್ ಆಗಿ 2 ಬ್ರಾಂಚ್ ಗಳಿದೆ, ಒಂದು ರಾಜಾಜಿನಗರ್, ಮತ್ತೊಂದು ಬಾಣಸ್ವಾಡಿ. ಯಾವ ಒಂದು ಬ್ರಾಂಚ್ ನಿಮ್ಗೆ ಸಮೀಪವಾಗುತ್ತೆ ಹೋಗಿ ಒಮ್ಮೆ ವಿಸಿಟ್ ಅನ್ನ ಮಾಡಬಹುದು. ನಿಮ್ಮ ಹಳೆಯ ಮೆಡಿಕಲ್ ರಿಪೋರ್ಟ್ಸ್ ಇದ್ರು ಕೂಡ ತೆಗೆದುಕೊಂಡು ಹೋಗೋದು ತುಂಬಾನೇ ಸೂಕ್ತ. ಇನ್ನು ವೈಭವಿ ಮೇಡಮ್ ಇವಾಗ ಮಾತನಾಡೋಣ, ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಸರ್. ತಮ್ಮ ಹೆಸರು ತಿಳಿಸಿ. ತಮ್ಮ ಹೆಸರು ತಿಳಿಸಿ ಸರ್. ಮೇಡಮ್, ನಮ್ಮ ಹೆಸರು ಶಿವಕುಮಾರ್ ಅಂತೇಳಿ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಸರ್, ಏನ್ ಸಮಸ್ಯೆ ಇದೆ? ಮೇಡಮ್, ನಮ್ಮ ಮಿಸ್ಸಸ್ ನಮ್ದು ಮದುವೆ ಆಗಿ 6 ಆಯ್ತು ಮೇಡಮ್. ಅದರಲ್ಲಿ ಇವಾಗ ಒಂದ್ 2-3 ಕನ್ಸೀವ್ ಆಗಿದೆ. 2-3 ತಿಂಗಳಲ್ಲಿ ಇದಾಗುತ್ತೆ ಮೇಡಮ್, ಅಬಾರ್ಷನ್ ಆಗುತ್ತೆ. ಏನ್ ರೀಸನ್ ಅಂತ ಗೊತ್ತಾಗ್ತಾ ಇಲ್ಲ. ವಯಸ್ ಎಷ್ಟು ವೈಫ್ಗೆ? ನಮ್ಮ ವೈಫ್ದು 26 ಮೇಡಮ್. 26 ಹೌದು. ಓಕೆ, ಸಂಬಂಧದಲ್ಲಿ ಮದುವೆ ಆಗಿದ್ದೀರಾ? ಹೌದು ಮೇಡಮ್. ಏನಾಗ್ಬೇಕು? ನಮ್ಮ ತಂದೆಯವರು, ಇದು ನಮ್ಮ ತಾಯಿದು ಅಣ್ಣನ ಮಗಳು, ಸೋದರ ಮಾವನ ಮಗಳು. ಸೋದರ ಮಾವನ ಮಗಳು. ಓಕೆ, ಎಲ್ಲದು ಅಬೋರ್ಷನ್ ಆಯ್ತಲ್ಲ, ಆ ಸ್ಕ್ಯಾನ್ ಮಾಡಿದಾಗ ಬೇಬಿ ಹಾರ್ಟ್ ಬೀಟ್ ಬಂದು ನಿಂತೋಯ್ತಾ ಅಥವಾ ಹಾರ್ಟ್ ಬೀಟೇ ಬರ್ಲಿಲ್ವಾ? ಹಾರ್ಟ್ ಬೀಟ್ 2 ಬಂದಿತ್ತು ಮೇಡಮ್. ನಂತರ ಅದು 2 ತಿಂಗಳ ಒಳಗಡೆನೆ ಇದಾಯ್ತು ಅಬೋರ್ಷನ್.
ಅವ್ರಿಗೆ ಪಿ ಸಿ ಓಡಿ ಸಮಸ್ಯೆ ಅಥವಾ ಥೈರಾಯ್ಡ್ ಸಮಸ್ಯೆ ಬೇರೆ ಏನಾದ್ರು ಮಾತ್ರೆ ಥೈರಾಯ್ಡ್ ಯಾವುದೇ ಸಮಸ್ಯೆ ಇಲ್ಲ ಮೇಡಮ್. ಸ್ಟಾರ್ಟಿಂಗ್ ಅಂದ್ರೆ 3 ವರ್ಷದಿಂದ ಪಿ ಸಿ ಓಡಿ ಇದೆ ಅಂತ ಹೇಳಿದ್ರು, ಬಟ್ ಅಷ್ಟೊಂದು ಏನ ಇದೆ ಇಲ್ಲ, ಸಮಸ್ಯೆ ಇಲ್ಲ, ಕನ್ಸಿವ್ ಆಗುತ್ತೆ ಅಂತ ಹೇಳಿದ್ರು ಮೇಡಮ್. ಓಕೆ, ಈಗ ನೀವು ನ್ಯಾಚುರಲ್ ಆಗಿನೇ ಕನ್ಸಿವ್ ಆಗ್ತಾ ಇದ್ದೀರಾ, ಆದ್ರೆ ಅಬಾರ್ಷನ್ಸ್ ರಿಪೀಟೆಡ್ ಆಗಿ ಆಗ್ತಾ ಇದೆ ಅಲ್ವಾ? ಹೌದು ಮೇಡಮ್, ಹೌದು ಮೇಡಮ್. ಈ ತರ ಇದ್ದಾಗ ಕೆಲವೊಂದು ರಕ್ತ ಪರೀಕ್ಷೆಗಳು ಇರುತ್ತೆ ಸರ್. ಈಗ ಅವ್ರದ್ದು ನಿಮ್ ವೈಫ್ ಅವ್ರದ್ದು ರಕ್ತ ಪರೀಕ್ಷೆಗಳಿರುತ್ತೆ, ಆಪ್ಲಾ ಅಂತ ಏನ್ ಹೇಳ್ತೀವಲ್ಲ, ಆಂಟಿಫಾಸ್ಫೋಲಿಪಿಡ್ ಆಂಟಿಬಾಡಿ ಸಿಂಡ್ರೋಮ್ ಅಂತ, ಈ ಕಂಡೀಷನ್ ಇದ್ದಾಗ್ಲೂ ರಿಪೀಟೆಡ್ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ನಿಮ್ದು ಜೆನೆಟಿಕ್ ಮೆಟೀರಿಯಲ್ ಏನಿರತ್ತಲ್ವಾ ಅದರಲ್ಲಿ ಪ್ರಾಬ್ಲಮ್ ಇದ್ದಾಗ್ಲೂ ಕೂಡ ಭ್ರೂಣದಲ್ಲಿ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಬಂದ್ಬಿಟ್ಟು ರಿಕರೆಂಟ್ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಿಂಗಾಗಿ ಕ್ಯಾರಿಯೋಟೈಪಿಂಗ್ ಮಾಡ್ತೀವಿ ನಾವು. ಈಗಾಗಲೇ 3 ಸಲ ಅಬಾರ್ಷನ್ ಆಗಿರೋದ್ರಿಂದ ವೈಫ್ದು ಹಸ್ಬೆಂಡ್ದು ಕ್ಯಾರಿಯೋಟೈಪಿಂಗ್ ಮಾಡಿ ನಿಮ್ದು ಜೆನೆಟಿಕ್ ಮೆಟೀರಿಯಲ್ ಏನಾದ್ರು ತೊಂದರೆ ಇದೆಯಾ ಅಂತಾನು ನೋಡ್ಕೋಬೇಕಾಗತ್ತೆ. ಸೊ ನಿಮ್ದು ಕ್ಯಾರಿಯೋಟೈಪಿಂಗು, ಆಮೇಲೆ ನಿಮ್ಮ ವೈಫ್ದು ಆಪ್ಲಾ ಟೆಸ್ಟ್, ಆ ಟೆಸ್ಟ್ ಎಲ್ಲ ಮಾಡಿದಾಗ ಏನು ಕಾರಣ ಅಂತ ನಮಗೆ ಗೊತ್ತಾಗುತ್ತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಸ್ವೇಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೇರವಾಗಿ ಕರೆ ಮಾಡುವ ಮುಖಾಂತರ ಬಂಜಿತನದ ಕುರಿತಾಗಿ ಯಾವುದೇ ರೀತಿಯ ಪ್ರಶ್ನೆಗಳಿದ್ದಲ್ಲಿ ನೇರವಾಗಿ ನಿಮ್ಮ ಒಂದು ಪ್ರಶ್ನೆಯನ್ನ ಕೇಳಬಹುದಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ನನ್ನ ಹೆಸರು ರಸಯ್ಯ ಸ್ವಾಮಿ ಅಂತ ಮೇಡಮ್. ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡಬೇಡಿ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಮಾತನಾಡಿ, ವೈಭವಿ ಮೇಡಮ್ ಇದ್ದಾರೆ. ನಮಸ್ತೆ. ಹಾ ನಮಸ್ತೆ ಮೇಡಮ್, ಹೇಳಿ ನಿಮ್ ಸಮಸ್ಯೆ. ನನಗೆ ಈಗ 22 ವರ್ಷದಿಂದ ಎಚ್ ಐ ವಿ ಪಾಸಿಟಿವ್ ಮೇಡಮ್. 22 ವರ್ಷದಿಂದ ಎಚ್ ಐ ವಿ ಪಾಸಿಟಿವ್ ನಾನು. ಓಕೆ ಓಕೆ. ಹಾ, ಅದಕ್ಕೆ ನಾನು ಈಗ ಒಂದು ಮಗು ಆಗಿದೆ, ನೆಗೆಟಿವ್ ಮಗು, ನನ್ನ ಹೆಂಡತಿ ನೆಗೆಟಿವ್ ಇದ್ದಾರೆ. ಸೂಪರ್. ಹಾ, ನೆಗೆಟಿವ್ ಇದ್ದಾರೆ. ಈಗ ನಾವು ಅದು ಪ್ರೊಸೀಜರ್ ಚಾಲು ಮಾಡಬೇಕು ಮಗುವಿಂದು ಅಂತ ವಿಚಾರ ಮಾಡ್ತಾ ಇದ್ದೀವಿ. ಅದಕ್ಕೇನಾದ್ರೂ ಉಪಾಯ ಐತೆ? ಮತ್ತೊಂದು ಮಗು ಬೇಕಾ ನಿಮ್ಗೆ? ಹೌದು. ಹಾ, ಸೊ ಮತ್ತೆ ಐ ವಿ ಎಫ್ ಮಾಡಿಸ್ಕೊಳ್ಬೇಕಾಗತ್ತೆ ಸರ್. ಮತ್ತೆ ಐ ವಿ ಎಫ್ ಮಾಡ್ಕೋಬೇಕಾಗತ್ತೆ. ಐ ವಿ ಎಫ್ ಮಾಡ್ಕೋಬೇಕಾದ್ರೆ ಕೆಲವೊಂದು ಸೂಕ್ತ ಸಮಾಲೋಚನೆ ಮತ್ತೆ ನಿಮ್ಗೆಲ್ಲ ಡಾಕ್ಟರ್ನ ಬಂದು ಕಾಣ್ಬೇಕಾಗತ್ತೆ. ಸೊ ಐ ವಿ ಎಫ್ ಮಾಡ್ಕೊಂಡಾಗ ನಾವು ಅದು ಈ ರೀತಿಯಾದಂತ ಸಮಸ್ಯೆ ಇರುವಂತ ಪೇಷಂಟ್ ಸಪರೇಟ್ ಕ್ಯಾನ್ ಅಂತ ನಾವು ಇಡ್ತೀವಿ. ಈಗಾಗಲೇ ನಾವು ಮಾಡಿದೀವಿ ಸುಮಾರು ಪೇಷಂಟ್ಗೆ. ಸೊ ಅದರದ್ದೆಲ್ಲ ಪ್ರೊಸೀಜರು ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಅವರು ನಿಮ್ಗೆ ಕರೆಕ್ಟ್ ಆಗಿ ಹೇಳ್ತಾರೆ. ಒಂದ್ಸಲ ಬಂದು ವರ್ಧಾನ ಭೇಟಿ ನೀಡೋದು ಸೂಕ್ತ ಅಂತ ಅನ್ಸುತ್ತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ. ಎಸ್ ವೀಕ್ಷಕಡೆ ನೋಡಿದ್ರಲ್ಲ, ಎಷ್ಟೊಂದು ಜನ ತಮ್ಮ ಒಂದು ಸಮಸ್ಯೆನ ತಿಳಿಸ್ತಾ ಇರ್ತಾರೆ. ಈ ರೀತಿ ಕಾರ್ಯಕ್ರಮದ ಮುಖಾಂತರ ಎಲ್ಲದಕ್ಕೂ ಆನ್ಸರ್ ಅನ್ನ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ತಕ್ಕ ಮಟ್ಟಿಗೆ ಆನ್ಸರ್ ಅನ್ನ ಮಾಡ್ಬೋದಷ್ಟೇ. ಅದಕ್ಕೆ ನೀವು ಒಮ್ಮೆ ಪರ್ಸನಲ್ ಆಗಿ ಡಾಕ್ಟರ್ನ ಭೇಟಿ ಆದಾಗ ಖಂಡಿತವಾಗ್ಲೂ ನಿಮ್ಗೆ ಯಾವ ರೀತಿ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು, ಒಂದು ಮುದ್ದಾದ ಮಗುವನ್ನ ಪಡ್ಕೊಳ್ಬಹುದು. ಪುರುಷರಾಗ್ಲಿ ಅಥವಾ ಮಹಿಳೆಯರಾಗ್ಲಿ ಆತಂಕ ಪಡುವಂತದಾಗಿರ್ಬೋದು, ಮುಜುಗರ ಪಡುವಂತದಾಗಿರ್ಬೋದು ಬೇಡ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ನಿಮ್ಮಿಂದ ನಿಮಗಾಗಿ ನಡೆಸ್ತಾ ಇರುವಂತಹ ಕಾರ್ಯಕ್ರಮ. ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆ ಮಾಡಿ ನಿಮ್ಗೆ ಇರುವಂತಹ ಒಂದು ಸಮಸ್ಯೆನ ತಿಳಿಸಿ ಅದು ರೂಟ್ ಕಾಸ್ ಏನಿದೆ ಅಂತ ತಿಳ್ಕೊಂಡು ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು. ಇನ್ನು ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು ಎಲ್ಲಿಂದಮ್ಮ? ನನ್ನ ಹೆಸರು ನಂದಿನಿ ಅಂತ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ನಂದಿನಿ ಅವರೇ, ಹೇಳಿ. ಮೇಡಮ್, ನನಗೆ ಫಸ್ಟ್ ಬೇಬಿದು 5 ಇಯರ್ಸ್ ಇದೆ, ಒಂದ್ ಮಗು ಬಾಯ್ ಬೇಬಿ. ಓಕೆ. ನಾವು ಸೆಕೆಂಡ್ ಮಗುಗೆ ಬೇಕು ಅಂತ, ಬಟ್ ಒಂದು ಅಬಾರ್ಷನ್ ಆಯ್ತು. ಓಕೆ. ಆಮೇಲಿಂದ ನಾವು ಡಾಕ್ಟರ್ ಹತ್ರ ಹೋಗಿ ಏನೋ AMH ಲೆವೆಲ್ ಎಲ್ಲ ಚೆಕ್ ಮಾಡಿಸಿದ್ವಿ. ಸರಿ. 1.91 ಏನೋ ಇದೆ. ಓಕೆ. ಮತ್ತೆ ನಂಗೆ ಏಜ್ ಬಂದು 29 ಇಯರ್ಸ್. ಓಕೆ. ಅದಕ್ಕೆ ನೆಕ್ಸ್ಟ್ ನಮಗೆ ಭಯ ಅಬಾರ್ಟ್ ಆಗ್ಬಿಟ್ರೆ ಅಂತ ಅಷ್ಟೇ. ಯಾಕೆ ಆ ತರ ಏನಿಲ್ಲ, ಒಂದ್ಸಲ ಅಬಾರ್ಷನ್ ಆದ್ರೆ ಮತ್ತೆ ಅಬಾರ್ಷನ್ ಆಗೋ ಚಾನ್ಸಸ್ ಇದೆ ಅನ್ನೋದು ಅದು ಸುಳ್ಳು. ನೀವು ಟ್ಯೂಬ್ ಟೆಸ್ಟ್ ಏನಾರ ಮಾಡಿ ನೋಡಿದ್ರ? ಇಲ್ಲ ಮೇಡಮ್, ಮಾಡಿಲ್ಲ. ಇಲ್ಲ, ಅದು ಅಬಾರ್ಷನ್ ಆಗಿದ್ ಯಾವಾಗ? ಲಾಸ್ಟ್ ಏಪ್ರಿಲ್ ಮ್ಯಾಮ್. ಅಂದ್ರೆ ಇದೇ ವರ್ಷ ಏಪ್ರಿಲ್ ಅಲ್ಲಿ. ಓಕೆ. ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೆ ಏನು ತೊಂದರೆ ಇಲ್ಲ. 29 ಇಯರ್ಸ್ ಅಂದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಮ್ಮ, ನೀವು ನ್ಯಾಚುರಲ್ ಆಗಿನೇ ಟ್ರೈ ಮಾಡಬಹುದು, ಪ್ರೆಗ್ನೆನ್ಸಿ ಆಗುತ್ತಮ್ಮ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ವೈಭವಿ ಮೇಡಮ್, ಈಗ ನೀವೊಬ್ರು ಕೌನ್ಸಿಲರು, ಒಂದು ದಂಪತಿಗಳು ನಿಮ್ಮ ಬಳಿ ಬರ್ತಾರೆ, ಅವರೊಂದು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ, ಕೆಲವೊಂದು ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡು ಒಂದು 3 ವರ್ಷ 4 ವರ್ಷ ಮಕ್ಕಳು ಬೇಡ, ಸ್ವಲ್ಪ ವೆಲ್ ಸೆಟ್ಟೆಡ್ ಆಗೋಣ ಆಮೇಲೆ ಮಕ್ಕಳು ಮಾಡ್ಕೊಳ್ಳೋ, ಈ ರೀತಿ ಏನಾದರೂ ಸೇಫ್ಟಿ ಪ್ರಿಕಾಷನ್ಸ್ ಅದು ಇದು ತಗೊಂಡು ಮೇಂಟೈನ್ ಮಾಡಿದಾಗ ಮುಂದೆ ಏನಾದರೂ ಬಂಜೆತನ ಕಾಡೋ ಚಾನ್ಸಸ್ ಇದೆಯಾ?
ಖಂಡಿತ, ಯಾಕೆಂದ್ರೆ ಏಜ್ ಹೋಗ್ತಾ ಹೋಗ್ತಾ ಒಳಗಡೆ ಇರೋ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಮುಂದೆ ಹುಡ್ತಾ ಹೋಗ್ತೀವಿ ಅಂತಂದ್ಮೇಲೆ ಅವ್ರದೇ ಆದಂತ ಕೆರಿಯರು, ಪ್ರಾಜೆಕ್ಟ್ ವರ್ಕ್ ಅಥವಾ ಅಬ್ರಾಡ್ ಏನೇನೋ ವರ್ಕ್ಗಳಿರುತ್ತೆ, ಅದರಿಂದ ಏನಾಗ್ಬಿಡುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಇಲ್ಲಿ ಸ್ಟ್ರೆಸ್ಸು, ಟೆನ್ಷನ್ ಇರುತ್ತೆ, ನಾರ್ಮಲ್ ಲೈಫು ಇರಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಈಗಿಂದ ಜಗತ್ತು ಹೇಗಿದೆ ಅಂದರೆ ಓಡ್ತಾ ಇದೆ, ಎಲ್ಲಿ ಓಡುತ್ತೆ, ಹೇಗೆ ಓಡುತ್ತೆ, ಏನಕ್ಕೆ ಓಡ್ತಾ ಇದೆ ಅನ್ನೋದು ಅರ್ಥ ಇಲ್ದಂಗಾಗಿದೆ. ನಾವು ಮದುವೆ ಮಾಡೋಕ್ಕಿಂತ ಮುಂಚೆ ಏನು ಈಗ ಲೇಟೇ ಮ್ಯಾರೇಜ್ ಜಾಸ್ತಿ ಆಗ್ತಾ ಇದೆ, ಎಲ್ಲರೂ 25-30 ಏಜ್ಗೆ ಬಂದು ನಿಂತ್ಕೊಂಡಿದೆ. ಯಾಕೆ ಏನಕ್ಕೆ ಅಂದರೆ ಸ್ಟಡೀಸು, ಅವ್ರು ಸೆಟ್ಲ್ ಆಗಬೇಕು, ಮನೆ ಆಗಬೇಕು, ನಮ್ಮದೇ ಆದಂಥ ಕಾರ್ ಆಗಬೇಕು, ಏನೆಲ್ಲ ಅವ್ರದ್ದು ಆಸೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದನ್ನಾದಮೇಲೆ ಮತ್ತೆ ಒಂದು ಅಂಡರ್ಸ್ಟ್ಯಾಂಡಿಂಗ್, ಮೊದಲು ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ತಾ ಇದ್ರು ಬೇರೆ ಆಪ್ಷನ್ ಇರಲಿಲ್ಲ, ಸೊ ಸೆಟ್ ಆಗಬೇಕು ಅಂತ. ಈಗ ಪ್ರತಿಯೊಬ್ಬರಿಗೂ ಈಗೋ ಜಾಸ್ತಿ ಆಗೋಗ್ಬಿಟ್ಟಿದೆ, ನಾನು ಹೆಚ್ಚು, ನೀನು ಹೆಚ್ಚು, ನಾನು ಕಡಿಮೆ ಇಲ್ಲ, ನಂದು ಎಜುಕೇಷನ್ ಕಡಿಮೆ ಇಲ್ಲ. ಇಲ್ಲಿ ಕಾಂಪ್ರಮೈಸ್, ಬದುಕು, ಸಂಬಂಧಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದಕ್ಕಿಂತ ನಾನೇನು ಕಡಿಮೆ ಇಲ್ಲ, ನೀನೇನು ಕಡಿಮೆ ಇಲ್ಲ ಅನ್ನೋದ್ರ ಮಟ್ಟಿಗೆ ಆಗ್ಬಿಟ್ಟಿದೆ. ಇನ್ನೊಂದು ನಾನೇನು ನೋಡ್ತಾ ಇದ್ದೀನಿ ಅಂದರೆ, ದಂಪತಿಗಳಲ್ಲಿ ಸಮಸ್ಯೆ ಇದ್ದಾಗ ಇಬ್ಬರೂ ಕೂತ್ಕೊಂಡು ಸಮಾಲೋಚನೆ ಮಾಡಿಕೊಂಡು ನಾವು ಒಂದು ಮಗು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಹೋಗಬೇಕು ಅನ್ನೋದಕ್ಕಿಂತ ಒಬ್ಬರ ಮೇಲೆ ಒಬ್ರು ದೂಷಿಸೋದು ಜಾಸ್ತಿ ಆಗೋಗ್ಬಿಟ್ಟಿದೆ. ಹೆಣ್ಣಿಗೆ ಸಮಸ್ಯೆ ಇದ್ರೆ ಗಂಡ ದೂಷಿಸೋದು, ಗಂಡಿಗೆ ಸಮಸ್ಯೆ ಇದ್ರೆ ಹೆಣ್ಣಿಗೆ ದೂಷಿಸೋದು, ಇದರಿಂದ ಏನಾಗ್ಬಿಡ್ತಾ ಇದೆ ಅಂದರೆ ಮತ್ತೆ ಪ್ರಾಬ್ಲಮ್ಮು, ಡಿವೋರ್ಸ್ಗಳು, ಈ ಡಿವೋರ್ಸ್ಗಳಿಂದ ಸೆಕೆಂಡ್ ಮ್ಯಾರೇಜು, ಅದನ್ನು ಸರಿಯಾಗಿರ್ಲಾರ್ದ, ಅಯ್ಯೋ ಮೊದಲು ಚೆನ್ನಾಗಿತ್ತಲ್ಲ ಅಂತ, ಇದೆಲ್ಲ ಒಂಥರ ಕಲಹಗಳು ಜಾಸ್ತಿ ಆಗ್ಬಿಟ್ಟಿದೆ. ಸೊ ಈಗ ನಾವು ಹೇಳೋದೇನು ಅಂತಂದರೆ, ಈಗ ಸರಿ ನಿಮಗೆ ಕೆರಿಯರು, ನಿಮ್ಗೆ ಎಜುಕೇಷನ್ ಇಂಪಾರ್ಟೆಂಟು, ಸೊ ಕೆರಿಯರ್ ಇಂಪಾರ್ಟೆಂಟ್, ಎಲ್ಲನೂ ಇಂಪಾರ್ಟೆಂಟು. ಒನ್ಸ್ ನೀವು ಮದುವೆ ಆದಮೇಲೆ ಯಾವುದೇ ರೀತಿಯಾದಂಥ ಪ್ಲಾನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಫಸ್ಟ್ ಮಗು ನ್ಯಾಚುರಲೇ ಆಗಲಿ, ಆಮೇಲೆ ಬೇಕಾದ್ರೆ ನೀವು ಸೆಕೆಂಡ್ ಮಗುನ ನೀವು ನೋಡ್ಕೋಬೇಕಾಗುತ್ತೆ, ಪ್ಲಾನ್ ಮಾಡಬೇಕು. ಒಂದು 3-4 ಇಯರ್ಸ್ ಗ್ಯಾಪ್ ಬೆಸ್ಟು, 3-4 ಇಯರ್ಸ್ ಗ್ಯಾಪ್ ಆದಮೇಲೆ 5-7 ಇಯರ್ಸ್ ಗ್ಯಾಪ್ನು ಒಳ್ಳೇದಲ್ಲ. ಆಮೇಲೆ ಸೆಕೆಂಡು ಇನ್ಫರ್ಟಿಲಿಟಿ ಪೇಷಂಟ್ ಅಂದರೆ ಫಸ್ಟ್ ಮಗುವಾಗಿ ಸೆಕೆಂಡು ಮಗು ಆಗಲಿಕ್ಕೆ ತುಂಬ ಕಷ್ಟಪಡೋರು ನಾವು ನೋಡಿದ್ದೀವಿ. ಫಸ್ಟ್ ಮಗು ಈಸಿಯಾಗಿ ನ್ಯಾಚುರಲ್ ಆಗಿ ಆಗಿರುತ್ತೆ, ಬಟ್ ಸೆಕೆಂಡ್ ಮಗುಗೆ ಮತ್ತೆ ನಾವು IVF ಮಾಡಬೇಕಾಗುತ್ತೆ, ಏನೆಲ್ಲ ಕಷ್ಟಗಳು ಆಗುತ್ತೆ. ಸೊ ಯಾವುದೇ ಆಗಲಿ, ಮಗು ಒಂದಾದಮೇಲೆ ಒಂದು ಪ್ರಾಪರ್ ಗ್ಯಾಪಿಂದ ಸೆಕೆಂಡ್ ಮಗು ಮಾಡ್ಕೊಳ್ಳೋದು ಉತ್ತಮ. ಈ ಮಗು ಅನ್ನೋದು ಇಬ್ಬರಿಗೂ ತಂದೆ ತಾಯಿ ಇರೋದ್ರಿಂದ ಇಬ್ಬರೂ ಸಪೋರ್ಟಿವ್ ಆಗಿ, ಮಾರಲ್ ಸಪೋರ್ಟ್ ಆಗಿ, ಒಂದು ರೀತಿಯಿಂದ ಇಂಟರ್ಡಿಪೆಂಡೆಂಟ್, ವೆರಿ ಇಂಪಾರ್ಟೆಂಟ್, ಡಿಪೆಂಡೆಂಟ್ ಅಲ್ಲ, ಇಂಟರ್ಡಿಪೆಂಡೆಂಟಿಂದ ನೀವು ಮಾಡ್ಕೊಂಡು ಹೋದರೆ ಅಲ್ಲಿ ಒಂದು ಸಕ್ಸಸ್ ರೇಟ್ ಇರುತ್ತೆ, ರಿಸಲ್ಟ್ ಇರುತ್ತೆ, ಒಂದು ಹ್ಯಾಪಿ ಲೈಫ್ ಇರುತ್ತೆ ಅಂತ ಈ ಸಮಯದಲ್ಲಿ ಹೇಳ್ಬೋದು. ಎಸ್ ಪ್ರೇಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಖಂಡಿತವಾಗ್ಲೌದು. ಎಷ್ಟೋ ಜನ ನಾವು ಜೀವನದಲ್ಲಿ ಸೆಟ್ಲ್ ಆಗಬೇಕು, ನೋಡ್ಕೊಳ್ಳೋಣ, ಒಂದು 2-3 ವರ್ಷ ಆದ್ಮೇಲೆ ಮಕ್ಕಳು ಮಾಡ್ಕೊಳ್ಳೋಣ, ಈ ರೀತಿ ಆಲೋಚನೆಯಲ್ಲಿ ಇರ್ತಾರೆ. ಆದರೆ ವಯಸ್ಸಾಗ್ತಾ ಆಗ್ತಾ ನಮ್ಮ ಒಂದು ದೇಹದ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಇಲ್ಲಿ ವೈಭವಿ ಮೇಡಮ್ ಏನು ಹೇಳ್ತಿದ್ದಾರೆ, ನೀವು ಮದುವೆ ಆದಾಗ ಫಸ್ಟ್ ಒಂದು ಮಗುವನ್ನು ಮಾಡ್ಕೊಳ್ಳಿ, ನಂತರ ಇನ್ನೊಂದು 2ನೇ ಮಗುಗೆ ಬೇಕಾದ್ರೆ ನೀವು ಪ್ಲಾನಿಂಗ್ ಮಾಡ್ಕೊಳ್ಳಿ ಅನ್ನೋ ಒಂದು ಉತ್ತರವನ್ನು ನೀಡ್ತಾ ಇದ್ದಾರೆ. ಇನ್ನೋ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ನಮ್ಮ ಹೆಸರು ಬಿಂದು ಅಂತ ಹೇಳಿ, ಬೆಂಗಳೂರಿಂದ ಮಾತಾಡ್ತಾ ಇರೋದು. ವೈಭವಿ ಮೇಡಮ್ ಇದಾರೆ, ನಿಮ್ಮ ಪ್ರಶ್ನೆ ತಿಳಿಸಿ. ಮೇಡಮ್ ನಮಸ್ಕಾರ. ನಮಸ್ತೆ ಬಿಂದು, ಹೇಳಿ. ಅದೇ ಮೇಡಮ್, ನಾವು ಮದ್ವೆ ಆಗಿ 6 ಇಯರ್ಸ್ ಆಯ್ತು. ಮದ್ವೆ ಆದ್ಮೇಲೆ ಮದ್ವೆ ಆದ ಸ್ಟಾರ್ಟಿಂಗ್ 3 ಮಂತ್ಸ್ಗೆ ಪ್ರೆಗ್ನೆಂಟ್ ಆ ತರ ಆಗಿದ್ವಿ. ಅವಾಗ ಅಷ್ಟು ಬೇಗ ಬೇಡ ಅಂತ ಹೇಳಿ ನಾವೇನೆ ಟ್ಯಾಬ್ಲೆಟ್ ತಗೊಂಡ್ವಿ. ಅದಾದ್ಮೇಲೆ 5 ಇಯರ್ಸ್ ಆಯ್ತು ಮೇಡಮ್, ಇನ್ನ ಆ ತರ ಯಾವ್ದೇ ರೀತಿ ಕನ್ಸೀವ್ ಆಗೋದಾಗ್ಲಿ ಏನು ಯಾವ್ದೇ ರೀತಿ ಇದಿಲ್ಲ. ಅದ್ರಿಂದ ಮತ್ತೆ ಇವಾಗ 2-3 ಇಯರ್ಸ್ ಬ್ಯಾಕ್ ಬೇರೆ ನಮ್ಮ ಹಸ್ಬೆಂಡ್ಗೆ ಡಯಾಬಿಟಿಕ್ ಎಲ್ಲ ಸ್ಟಾರ್ಟ್ ಆಯ್ತು. ಅದ್ರಿಂದ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಏನಂತ ಕೇಳ್ಬೇಕು. ನೀವೇ ಬೆಸ್ಟ್ ಎಕ್ಸಾಂಪಲ್. ಫಸ್ಟ್ ಬೇಬಿನ ಯಾವತ್ತು ಅಬಾರ್ಟ್ ಮಾಡ್ಕೊಳ್ಳೋದಾಗ್ಲಿ, ಹಾಗೆ ಬೇಡ ಅನ್ನೋದಾಗ್ಲಿ ಮಾಡಬಾರ್ದು. ಅದನ್ನ ಯಾವತ್ತು ಕಂಟಿನ್ಯೂ ಮಾಡ್ಕೋಬೇಕು. ಈಗ ಆಗಿದ್ದಾಗಿದೆ. ಸೊ ಏಜ್ ಎಷ್ಟು ನಿಮ್ದು ಬಿಂದು ಈಗ? 28 ಮೇಡಮ್. 28, ನೋ ಪ್ರಾಬ್ಲಮ್. ನಿಮ್ಮ ಹಸ್ಬೆಂಡ್ ಡಯಾಬಿಟಿಕ್ ಇದ್ದಾರೆ ಅಂತಂದ್ರೆ ಅವ್ರದ್ದೆಲ್ಲ ಈಗ ಕರೆಕ್ಟ್ ಆಗಿ ತಗೊಳ್ತಾ ಇದಾರ, ಇನ್ಸುಲಿನ್ ಎಲ್ಲ ತಗೊಳ್ತಾ ಇದಾರ? ಟ್ಯಾಬ್ಲೆಟ್ ಎಲ್ಲ ತಗೋತಾ ಇದ್ದಾರೆ ಮೇಡಮ್. ಆದ್ರೂ ನಾರ್ಮಲ್ ಅಂತ ಇಲ್ಲ, ಯಾವಾಗೂನು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸ್ವಲ್ಪ ಅಂದ್ರೆ ಫುಲ್ ಕಂಟ್ರೋಲ್ ಅಂತ ಇಲ್ಲ, ಮತ್ತೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ತುಂಬಾ ಜಾಸ್ತಿ ಇದೆ ಅವ್ರಿಗೆ, ಅವರು ಸ್ವಲ್ಪ ವೆಯ್ಟ್ ಇದಾರೆ. ಸೊ ನಿಮ್ಗೆ ಟ್ರೀಟ್ಮೆಂಟ್ ಇಲ್ಲದೆ ಆಗೋದಿಲ್ಲ, ಟ್ರೀಟ್ಮೆಂಟ್ ನಿಮ್ಗೆ ಬೇಕೇ ಬೇಕು. ಟ್ರೀಟ್ಮೆಂಟ್ ಅಲ್ಲಿ ಫಸ್ಟ್ ನಿಮ್ದೆಲ್ಲ ನಿಮ್ ಬ್ಲಡ್ ಟೆಸ್ಟ್ಗಳು, ನಿಮ್ದು ಸ್ಕ್ಯಾನಿಂಗ್ ಎಲ್ಲ ನಾವು ಮಾಡ್ತೀವಿ. ನಿಮ್ ಹಸ್ಬೆಂಡ್ ಲಾಸ್ಟ್ ಟೈಮ್ ಮಾಡ್ತಿದ್ವಿ AMH ಮತ್ತೆ ಥೈರಾಯ್ಡ್ ಎಲ್ಲ ಟೆಸ್ಟ್ ಮಾಡ್ತಿದ್ರು. ಅವಾಗ ಅದು ಥೈರಾಯ್ಡ್ ಮತ್ತೆ AMH ಎರಡು ಕೂಡ ನಾರ್ಮಲ್ ಬಂತು. ಸರಿ ಅಂದ್ಬಿಟ್ಟು ಅವರು ಸೆಮಿನಾಲಿಸಿಸ್ಗೆ ಹಸ್ಬೆಂಡ್ಗೆ ರೆಫರ್ ಮಾಡಿದ್ರು, ಬಟ್ ಅವ್ರು ಮಾಡ್ಸಕ್ಕೆ ಒಪ್ಪಿಲ್ಲ. ಅದ್ರಿಂದ ಅಷ್ಟರಲ್ಲೇ ಪೆಂಡಿಂಗ್ ಅಲ್ಲೇ ಇದೆ. ಹೇಗಮ್ಮ ಈಗ ಆದ್ರೆ ಮಾಡಿಸ್ಲಿಕ್ಕೆ ಒಪ್ಲಿಲ್ಲ ಅಂದ್ರೆ ನೀವು ಅವ್ರ ಜೊತೆ ಮಾತಾಡ್ಬೇಕಾಗತ್ತೆ, ಮಾಡಿಸ್ಬೇಕಾಗತ್ತೆ. ಸಿ ಮಾಡ್ಸಕ್ ಆಗಿಲ್ಲ ಅಂತಂದ್ರೆ ಒಂದು ಇದಿದೆ, ಅವ್ರಿಗೆ ಬಂದು ಸೆಮೆನ್ ಕಲೆಕ್ಷನ್ ರೂಮ್ ಅಲ್ಲಿ ಸೆಮೆನ್ ಕೊಡ್ಲಿಕ್ಕೆ ಆಗದೆ ಇದ್ದಲ್ಲಿ
ನಾವು ಟೀಸಾ ಪೀಸ್ ಅಂತ ಮಾಡ್ತೀವಿ, ಟೆಸ್ಟಿಸ್ ಇಂದ ಪ್ರಿಕ್ ಮಾಡ್ತೀವಿ ಸ್ಪರ್ಮ್ನ, ಸ್ಪರ್ಮ್ನ ಪ್ರಿಕ್ ಮಾಡಿ ನಿಮ್ಗೆ ಐ ಯು ಐ ಮಾಡಬಹುದು. ಇದೊಂದು ಟೆಕ್ನಾಲಜಿ ಇದೆ. ಸೊ ಈಗ ನೀವು 28 ಇರೋದ್ರಿಂದ 30 ಕ್ರಾಸ್ ಆಗೋದ್ರ ಒಳಗಡೆ ಒಂದು ಮಗು ಮಾಡ್ಕೊಂಡ್ಬಿಡಿ, ಹಸ್ಬೆಂಡ್ ಏನೂ ಆಗೋದಿಲ್ಲ. ಒಂದು ಎಷ್ಟು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೇ ಪ್ರಿಕ್ ಮಾಡಿಬಿಡ್ತಾರೆ ಅವ್ರು. ಒಂದು 15-20 ನಿಮಿಷ ರೆಸ್ಟ್ ಮಾಡಿಕೊಂಡು ಮನೆಗೆ ಹೋಗ್ಬೋದು, ಆಮೇಲೆ ನಾವು ನಿಮಗೆ ಮಗು ಮಾಡ್ಬೋದು. ಯಾಕೆಂದ್ರೆ ನಿಮ್ದು ಎ ಎಮ್ ಎಚ್ ಚೆನ್ನಾಗಿದೆ, ಈಗೆಲ್ಲ ನಾರ್ಮಲ್ ಇದೆ, ಏಜ್ನೂ ಕರೆಕ್ಟ್ ಆಗಿದೆ, ಈಗ ಮಾಡ್ಕೊಳ್ಳೋದು ಸೂಕ್ತ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ ಮೇಡಮ್, ನಾವು ಬಿಜಾಪುರಿಂದ ಮಾತಾಡೋದು. ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ಓಕೆ, ಹೇಳಿ ಸರ್. ಮೇಡಮ್ ನಮಸ್ತೆ. ನಮಸ್ತೆ. ನಮ್ಮ ಮಾವ ಒಬ್ರು ಮದುವೆಯಾಗಿ ಅವ್ರಿಗೆ ಒಂದು 15 ಆಯ್ತು ಮೇಡಮ್, ಅವ್ರಿಗೆ 2 ಮಕ್ಕಳಾಗಿದೆ. ಒಂದು ಗಂಡು ಹೆಣ್ಣು ಆದ್ಮೇಲೆ ಆಪರೇಷನ್ ಮಾಡಿದ್ದಾರೆ. ಆ ಗಂಡು ಮಗು ಸ್ವಲ್ಪ ಮಂದ, ಅವನಿಗೆ ಬುದ್ಧಿ ಸರಿಯಿಲ್ಲ, ಹಾಗಾಗಿ ಅವ್ರು ಇನ್ನೊಂದು ಮಗು ಮಾಡ್ಕೋಬೇಕಂತ ಇದ್ದಾರೆ. ಅದಾಗುತ್ತಾ? ಆಗುತ್ತೆ. ಅವ್ರು ಮಕ್ಕಳಾಗದೇ ಇರೋ ತರ ಆಪರೇಷನ್ ಮಾಡಿಸಿಲ್ಲ ಅಲ್ವಾ? 2 ಮಕ್ಕಳಾದ್ಮೇಲೆ ಮಕ್ಕಳ ಅದು ಆಪರೇಷನ್ ಮಾಡಿದ್ದಾರೆ, ಮಕ್ಕಳಾಗ್ಬಾರ್ದು ಅಂತೇಳಿ. ಮಕ್ಕಳಾಗದೇ ಇರೋ ತರ ಆಪರೇಷನ್ ಮಾಡ್ಕೊಂಡಿದಾರ? ಮಾಡ್ಕೊಂಡಿದ್ದಾರೆ. ವಯಸ್ ಎಷ್ಟು ವೈಫ್ಗೆ? ಅವರಿಗೆ 34 ಏಜ್. 34 ಏಜ್. ಮಾಡ್ಬೋದು ಅಂದ್ರೆ ಈಗ ಟ್ಯೂಬ್ ರೀಓಪನ್ ಮಾಡ್ಬೋದು. ಇದು ಈಗ ಮಕ್ಕಳಾಗದೇ ಇರೋ ತರ ಆಪರೇಷನ್ ಆಗಿದೆ ಅಲ್ವಾ, ಅದು ನಾವು ಲ್ಯಾಪ್ರೋಸ್ಕೋಪಿ ಮಾಡಿಬಿಟ್ಟು ನೋಡ್ತೀವಿ. ಅವೈಲೇಬಲ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು ನಾವು. ಮತ್ತೆ ಅದು ಜೋಡಣೆ ಮಾಡ್ಬೋದು. ಜೋಡಣೆ ಮಾಡಿದಾಗ್ಲೂ ಕೂಡ ಸಕ್ಸಸ್ ರೇಟು ಸ್ವಲ್ಪ ಕಡಿಮೆ ಇರುತ್ತೆ, ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದು. ಐ ವಿ ಎಫ್ ಮುಖಾಂತರ ಏನಾದರೂ ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಸೊ ನೀವು ನಮ್ಮ ಹತ್ರ ಬಂದು ನೋಡಿ ತೋರಿಸಿದಾಗ ನಾವು ಲ್ಯಾಪ್ರೋಸ್ಕೋಪಿ ಮಾಡಿಬಿಟ್ಟು ಇದು ಜೋಡಣೆ ಮಾಡಿದ್ರೆ ಸರಿ ಹೋಗುತ್ತಾ ಇಲ್ಲ ಡೈರೆಕ್ಟ್ ನೀವು ಐ ವಿ ಎಫ್ಗೆ ಹೋಗಬೇಕಾ ನಾವು ನೋಡ್ಬಿಟ್ಟು ನಿಮಗೆ ಹೇಳ್ತೀವಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಇನ್ನು ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಉತ್ತರವನ್ನ ನೀಡ್ತಿದ್ದಾರೆ ವೈಭವಿ ಮೇಡಮ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು. ಹೌದು, ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ನಿಮ್ಗಾಗಿ ನಡೆಸ್ತಾ ಇರುವಂತ ಕಾರ್ಯಕ್ರಮ, ಎಷ್ಟೋ ಜನಕ್ಕೆ ಒಂದು ಆಲೋಚನೆ ಇರುತ್ತೆ. ಹೌದು, ಮಕ್ಳು ಯಾವ ರೀತಿ ಹೇಗೆ, ಇವಾಗ ನಂಗೆ ಮಕ್ಕಳೇ ಆಗ್ತಿಲ್ಲ, ನಾವು ಪ್ಲಾನಿಂಗ್ ಮಾಡಿದೆ ತಪ್ಪಾಯ್ತಾ, ಆದ್ರೆ ಆ ರೂಟ್ ಕಾಸ್ ಅಂದ್ರೆ ಕಾರಣಗಳೇನು ಅನ್ನೋದನ್ನ ತಿಳ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಒಂದು ಆತಂಕಕ್ಕೂ ಒಂದು ತೆರೆಯನ್ನ ಎಳಿಬಹುದು ಅಂತಲೇ ಹೇಳ್ಬೋದು. ಅಲ್ಲದೆ ಡಾಕ್ಟರ್, ಈಗ ಕಾರ್ಯಕ್ರಮದ ಮುಖಾಂತರ ಹೇಳೋದಾದ್ರೆ ಒಂದು ದಂಪತಿಗಳಿಗೆ ಮಗು ವಿಚಾರದಲ್ಲಿ ಏನ್ ಹೇಳ್ತೀರಾ ಡಾಕ್ಟರ್ ಆಗಿ ನೀವು? ಮದ್ವೆ ಆದ ತಕ್ಷಣ ಬೇಗ ಮಗು ಮಾಡ್ಕೊಂಡ್ಬಿಡಿ, ತುಂಬಾ ವೆಯ್ಟ್ ಮಾಡಕ್ ಹೋಗ್ಬೇಡಿ. ಕೆರಿಯರ್ ಆಗ್ಬೇಕು, ಮನೆ ಆಗ್ಬೇಕು, ನನ್ನೊಂದು ಕಾರ್ ತಗೋಬೇಕು, ಅಬ್ರಾಡ್ ಹೋಗ್ಬೇಕು, ಪ್ರಾಜೆಕ್ಟ್ ಮಾಡ್ಕೋಬೇಕು, ಅದೆಲ್ಲ ಮಾಡ್ಕೋಬೇಡಿ. ಆದಷ್ಟು ಬೇಗ ಮಗು ಮಾಡ್ಕೊಳ್ಳಿ. ಅಕಸ್ಮಾತ್ ತಂತಾನೇ ನಿಂತು ಪ್ರೆಗ್ನೆಂಟ್ ಆಯ್ತು ಅಂದ್ರೂ ಕೂಡ ಅಬಾರ್ಷನ್ ಮಾಡ್ಸಕ್ ಹೋಗ್ಬೇಡಿ. ಫಸ್ಟ್ ಪ್ರೆಗ್ನೆನ್ಸಿ ಇಸ್ ಆಲ್ವೇಸ್ ಬೆಸ್ಟ್. ನೀವು ಆ ಪ್ರೆಗ್ನೆನ್ಸಿ ತೆಗ್ಸಿದ ಮೇಲೆ ಮತ್ತೆ ಕನ್ಸೀವ್ ಆಗೋದಿದೆ ಅಲ್ಲ, ತುಂಬ ಪರದಾಡ್ತೀರಾ. ಅವಾಗ ನಿಮ್ಗೆ ರಿಯಲೈಸ್ ಆಗುತ್ತೆ, ಅಯ್ಯೋ ಯಾಕಪ್ಪ ತೆಗಿಸ್ದೆ ಅಂತ. ಸೊ ಹಿಂಗಾಗಿ ನಾನು ಹೇಳೋದು ಒಂದೇ, ದೇವ್ರು ಕೊಟ್ಟಾಗ ನೀವು ಇಟ್ಕೋಬೇಕು. ಅಬಾರ್ಷನ್ ಗಿಬಾರ್ಷನ್ ಮಾಡಿಸ್ಕೊಳಕ್ ಹೋಗ್ಬೇಡಿ. ಕಷ್ಟಪಟ್ಟು 9 ಮುಗಿಸಿ ಮಗುನ ಹೆತ್ತಿ ತಾಯಿಗೋ ಅತ್ತೆಗೋ ಕೊಟ್ಬಿಡಿ, ಆಮೇಲೆ ನಿಮ್ದು ನೀವು ನೋಡ್ಕೊಳ್ಳಿ. ಕೆರಿಯರ್ ಆಗ್ಬೋದು, ಮನೆ ಆಗ್ಬೋದು, ನೀವು ಏನಾದರೂ ಮಾಡ್ಬೋದು. ಆದರೆ ನಿಮ್ಗೆ ನೀವು ಬೇಕಂದಾಗ ಮಗು ಕೊಡಲ್ಲ ದೇವರು, ದೇವ್ರು ಕೊಟ್ಟಾಗ ನೀವು ಇಟ್ಕೋಬೇಕು, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲದೆ ವೈಭವಿ ಮೇಡಮ್, ನೀವೊಬ್ರು ಕೌನ್ಸಿಲರು, ಸಿಇಒ, ಅಲ್ಲದೆ ಇವಾಗ ಡಾಕ್ಟರು ಮಗು ಬಗ್ಗೆ ತಿಳಿಸ್ಕೊಟ್ರು. ಗಂಡ ಹೆಂಡತಿ ಅಂತ ಬಂದಾಗ, ಯಾಕಂದ್ರೆ ಮಗು ಆಗ್ಬೇಕು ಅಂದ್ರೆ ಗಂಡ ಹೆಂಡತಿ ಸಂಬಂಧ ಅಲ್ಲಿ ಚೆನ್ನಾಗಿರ್ಬೇಕು, ಈ ಒಂದು ಸಂಬಂಧದ ಬಗ್ಗೆ ನೀವು ಏನ್ ಹೇಳ್ತೀರಾ? ಇತ್ತೀಚಿನ ಹಳ್ಳಿಗಳಲ್ಲೂ ಕೂಡ ಈಗ ಎಷ್ಟೊಂದು ಜನರಿಗೆ ಗೊತ್ತಿಲ್ಲ, ಲೈಕ್ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರಿಂದ ಆಗ್ತಾರೆ ಅಂತ. ಒಂದು ಹೆಣ್ಮಗು ಆದ್ರೂ ಹೆಣ್ಮಕ್ಳಿಗೆ ದೂಷಿಸ್ತಾರೆ, ಅಥವಾ ಮಕ್ಕಳಿಲ್ಲ ಆಗ್ಲಿಲ್ಲ ಅಂದ್ರೂ ಹೆಣ್ಮಕ್ಳಿಗೆ ದೂಷಿಸ್ತಾರೆ. ಇದು ಸರ್ವೇ ಸಾಮಾನ್ಯವಾದಂತಹ ಒಂದು ಸ್ಥಿತಿ ಆಗೋಗ್ಬಿಟ್ಟಿದೆ ಇದು. ಯಾಕೆಂದ್ರೆ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ನೀಡೋರು ಅಥವಾ ಗೈಡೆನ್ಸ್ ಕೊಡೋರು ಇಲ್ಲದೆ ಇರೋದು. ಒಂದು ಲಿಂಗ ಪತ್ತೆ ಆಗೋದು ಗಂಡಿನಿಂದ, ಇಳ್ಕೊಳ್ಳಿ, ಲಿಂಗ ಪತ್ತೆ ಆಗೋದು ಗಂಡಿನಿಂದ. ಗಂಡು ಮಾತ್ರ ಕಾರಣ ಆಗ್ತಾನೆ ಹೆಣ್ಣಿಗೆ ಅಥವಾ ಗಂಡಿಗೆ, ಗಂಡನ ಕೇಳಿ, ಆದರೆ ಹೆಣ್ಣಿಗೆ ಮಾತ್ರ ದೂಷಿಸಕ್ಕೆ ಹೋಗ್ಬೇಡಿ. ಎರಡನೇದ್ದು, ಈಗ ಹೆಣ್ಣಿಗೆ ಸಮಸ್ಯೆ ಆಯಿತು ಮಗು ಆಗಿಲ್ಲ 2 ಆದಮೇಲೆ ಆಗಿಲ್ಲ ಅಂತಂದರೆ ಇಬ್ಬರಿಗೂ ನಾವು ಅನಲೈಸ್ ಮಾಡಲೇಬೇಕಾಗುತ್ತೆ, ವಿಶ್ಲೇಷಣೆ ಮಾಡಲೇಬೇಕಾಗುತ್ತೆ. ಎಲ್ಲಿ ಸಮಸ್ಯೆ ಇದೆ, ಸ್ಪರ್ಮಲ್ಲಿದೇನೆ, ವೀರ್ಯಾಣುನಲ್ಲಿದೇನೋ, ಅಥವಾ ಗರ್ಭಕೋಶದಲ್ಲಿದೇನೋ, ಮೊಟ್ಟೆಯಲ್ಲಿದೇನೋ, ಎಲ್ಲ ವಿಶ್ಲೇಷಣೆ ಮಾಡಿಬಿಟ್ಟು ಅನಲೈಸ್ ಮಾಡಿ ರೂಟ್ ಕಾಸ್ ಫೈಂಡ್ ಔಟ್ ಮಾಡಿ ಪರಿಹಾರ ಮಾಡಬೇಕಾಗುತ್ತೆ. ವಿನಃ ಬೇರೆ ಗಂಡಿಗಾದರೂ ದೂಷಿಸಬೇಡಿ, ಹೆಣ್ಣಿಗಾದರೂ ದೂಷಿಸಬೇಡಿ. ಅವರಿಬ್ಬರು ಒಂದಾಗಿ ಬದುಕೋದನ್ನು ನಾವು ನೋಡಬೇಕಾಗಿದೆ. ನಾವು ಎಷ್ಟೊಂದು ನೋಡ್ತಾ ಇದ್ದೀವಿ, ಡಿವೋರ್ಸ್ ಮಟ್ಟಕ್ಕೂ ಹೋಗ್ತಾ ಇದ್ದಾರೆ, 2 ಮದುವೆ 3 ಮದುವೆ ಮಾಡ್ಕೊಳ್ತಾ ಇದ್ದಾರೆ, ತುಂಬ ಅತೃಪ್ತ ಜೀವನವನ್ನು ನಡೆಸ್ತಾ ಇದ್ದಾರೆ.
ಬೇಡ. ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ ಒಂದು ಗಂಡು ಒಂದು ಹೆಣ್ಣು ಮದುವೆ ಆದ್ಮೇಲೆ ಏಳೇಳು ಜನ್ಮದಲ್ಲಿ ಇರಬೇಕಂತೆ, ಜೊತೆಗಿರ್ಬೇಕು ಅಂತೆ. ಬೇಡ, ಈ ಅಟ್ಲೀಸ್ಟ್ ಈ ಒಂದು ಜನ್ಮದಲ್ಲಾದ್ರೂ ಜೊತೆಗಿರಿ, ಸಮಸ್ಯೆಗಳಿಗೆ ಪರಿಹಾರ ಉಂಡು ಹಿಡಿದುಕೊಂಡು ಸಂತೋಷವಾಗಿ ಬಾಳಿ ಅಂತ ಈ ಸಮಯದಲ್ಲಿ ಹೇಳ್ತೀವಿ. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಏನೇ ಒಂದು ಸಮಸ್ಯೆ ಬಂತು ಅಂದ್ರೂ ಕೂಡ ಮಕ್ಕಳ ವಿಚಾರದಲ್ಲಿ, ಒಂದು ಕುಟುಂಬದ ವಿಚಾರದಲ್ಲಿ ಗಂಡ ಹೆಂಡತಿಯಿಂದ ಬಂದಾಗ ಹೆಣ್ಮಕ್ಳನ್ನ ಮೊದಲು ದೂಷಣೆ ಮಾಡ್ತಾರೆ. ಆದ್ರೆ ಹೆಣ್ಮಕ್ಳು ಅಂತ ಬಂದಾಗ್ಲೂ ಕೂಡ ಒಬ್ಬ ಗಂಡಿನ ಒಂದು ಸ್ಥಿತಿ ಹೇಗಿರುತ್ತೆ, ಆತನ ಒಂದು ಪರಿಸ್ಥಿತಿಯು ಹೇಗಿರುತ್ತೆ, ಆತನು ಕೂಡ ಎಲ್ಲದರಲ್ಲೂ ಕಾರಣನಾಗಿರ್ತಾನೆ. ಆ ಒಂದು ಕಾರಣದಿಂದ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಕೂಡ ವಿನಂತಿ ಮಾಡೋದು, ಈ ರೀತಿ ಇದ್ದಾಗ ಹೆಣ್ಮಕ್ಳನ್ನ ದೂಷಣೆ ಮಾಡ್ಬಿಡಿ. ಇನ್ನು ಧೈರ್ಯವನ್ನ ತುಂಬಿ ಖಂಡಿತವಾಗ್ಲೂ ಅವ್ರಿಗೂ ಒಂದು ಜೀವನ ಇದೆ, ಒಂದು ಮನಸ್ಸಿದೆ, ಒಂದು ನಗು ಇದೆ. ಡಾಕ್ಟರ್, ಇಷ್ಟೊತ್ತು ನಮ್ಮ ಮುಂದೆಗಿದ್ದು ಉತ್ತಮವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು. ಧನ್ಯವಾದ. ವೈಭವ ಮೇಡಮ್, ನೀವು ಕೂಡ ಒಬ್ರು ಕೌನ್ಸಿಲರ್ ಆಗಿ ಅತ್ಯುತ್ತಮವಾದಂತಹ ಒಂದು ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ರೆ, ತಮಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು. ಏನು ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷವಾದ ಸಂಚಿಕೆ. ನೀವು ಕೂಡ ವರ್ಧನ್ ಐವಿಎಫ್ ಸೆಂಟರ್ಗೆ ನೇರವಾಗಿ ಭೇಟಿ ಕೊಡಬೇಕು ಎಂಬಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತದೆ ಆ ಒಂದು ಕಚೇರಿಯ ನಂಬರ್. ಆ ನಂಬರ್ಗೆ ಕರೆಯನ್ನ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ನೀವೊಮ್ಮೆ ವಿಸಿಟ್ ಅನ್ನ ಮಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ಆಯುಷ್ ವಾಹಿನಿ. ನಮಸ್ಕಾರ.